ನಮಸ್ಕಾರ, ಶುಭ ಮುಂಜಾನೆ ವೀಕ್ಷಕರೇ. ಅಂದದ ಚಂದದ ಬೆಳಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಕಲೆ ಮನಸ್ಸನ್ನು ಮುದಗೊಳಿಸುವ ಹಾಗೂ ಜೀವನೋತ್ಸಾಹವನ್ನು ಪ್ರೇರೇಪಿಸುವ ಒಂದು ಮಾಧ್ಯಮ. ಅದು ಕಲಾವಿದನ ಭಾವನೆ, ಕಲ್ಪನಾಶಕ್ತಿ ಹಾಗೂ ಸೃಜನಶೀಲತೆಯ ವ್ಯಕ್ತರೂಪ. ಕಲೆಯ ವ್ಯಾಪಕತೆಯ ದೃಷ್ಟಿಯಿಂದ ಪ್ರಚಲಿತವಾಗಿರುವ ಒಂದು ಮಾತು ಹೀಗಿದೆ: ಕಲೆ ಎಲ್ಲರನ್ನೂ ಕೈಬೀಸಿ ಕರೆಯುತ್ತದೆ, ಆದರೆ ಕೆಲವರನ್ನು ಮಾತ್ರ ಸ್ವೀಕರಿಸುತ್ತದೆ ಎಂದು. ಒಬ್ಬ ಕಲಾವಿದನ ಕ್ರಿಯಾಶೀಲ ಸ್ಪಂದನ ಹಾಗೂ ಪ್ರಯತ್ನಶೀಲತೆ ಆತನ ಯಶಸ್ಸನ್ನು ಪೋಷಿಸುತ್ತದೆ ಎನ್ನಬಹುದು. ಕೆಲವು ಯುವ ಚಿತ್ರಕಾರರು ವೈವಿಧ್ಯಪೂರ್ಣ ಚಿತ್ರಕಲೆಯನ್ನು ರಚಿಸುವಲ್ಲಿ ಆಸಕ್ತಿ ತಾಳುತ್ತಿದ್ದಾರೆ. ಅಂಥವರಲ್ಲಿ ಉತ್ತರ ಕರ್ನಾಟಕದ ಗ್ರಾಮೀಣ ಪರಿಸರದ ಹಿನ್ನೆಲೆಯಲ್ಲಿ ರೂಪುಗೊಂಡ ಚಿತ್ರಕಲಾವಿದ ರಮೇಶ್ ತೇರದಾಳ ಅವರು ಒಬ್ಬರು. 1972ರಲ್ಲಿ ಗದಗದಲ್ಲಿ ಜನಿಸಿದ ರಮೇಶ್ ಅಲ್ಲಿನ ವಿಜಯ ಕಲಾಮಂದಿರದಲ್ಲಿ ಸ್ವರ್ಣ ಪದಕದೊಂದಿಗೆ ಚಿತ್ರಕಲೆಯಲ್ಲಿ ಪದವಿ ಪಡೆದರು. ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇದೇ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಸಮಕಾಲೀನ ಕಲಾ ಸಂದರ್ಭದಲ್ಲಿ ಕಲಾವಿದ ಆಯ್ಕೆ ಮಾಡಿಕೊಳ್ಳಬಹುದಾದ ವಿಷಯ, ವಸ್ತು ಹಾಗೂ ಅಭಿವ್ಯಕ್ತಿ ಮಾಧ್ಯಮ ವೈವಿಧ್ಯತೆಯಿಂದ ಕೂಡಿರುತ್ತದೆ. ಕೃತಿಕಾರನ ಸ್ವಂತಿಕೆ ಬೀರಿದ ಪ್ರಭಾವ, ಯಾವುದೇ ಕಲಾ ಪ್ರಕಾರ ಸಂವೇದನಾಶೀಲತೆ, ಮನೋಭಾವ ಮುಂತಾದವು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ರಮೇಶ್ ತೇರದಾಳ ಅವರ ಕುಂಚ ಬದುಕು, ಭ್ರಮೆ, ಮಾನವ, ಆಸೆ, ಗುಪ್ತ ಆಕಾಂಕ್ಷೆ, ನೋವು, ನಲಿವು, ಮೌಲ್ಯ ದರ್ಶನ ಹಾಗೂ ಮಾನವೀಯ ಕಳಕಳಿ ಇವರ ಕೃತಿಗಳಲ್ಲಿ ವೈಶಿಷ್ಟ್ಯತೆಯನ್ನು ಪಡೆದಿದೆ. ಆಕರ್ಷಕ ಹಾಗೂ ಅರ್ಥಪೂರ್ಣ ಚೌಕಟ್ಟಿನಲ್ಲಿ ನಿರ್ಮಿತಗೊಳ್ಳುವ ಚಿತ್ರ ತನ್ನ ಗಮ್ಯದಲ್ಲಿ ಹೊಮ್ಮಿಸುವ ಸಂವೇದನಾ ಭಾವ ಬೆರಗುಗೊಳಿಸುವಂಥದ್ದು. ರಾಜ್ಯ, ಅಂತಾರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಅನೇಕ ಚಿತ್ರಕಲಾ ಪ್ರದರ್ಶನಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇವರ ಚಿತ್ರಕಲೆಗಳು ದೇಶ ವಿದೇಶಗಳ ಸಂಗ್ರಹಾಲಯಗಳಲ್ಲೂ ಸಹ ಮಿಂಚುತ್ತಿವೆ. ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ, ಮೈಸೂರು ದಸರಾ ಪ್ರಶಸ್ತಿ ಮುಂತಾದ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಚಿತ್ರಕಲಾವಿದ ರಮೇಶ್ ತೇರದಾಳ ಅವರು ಇಂದಿನ ನಮ್ಮ ಬೆಳಗು ಕಾರ್ಯಕ್ರಮದ ಅತಿಥಿ. ರಮೇಶ್ ತೇರದಾಳ ಅವರೇ, ನಿಮ್ಮ ಬೆಳಗು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ಕಾರ. ರಮೇಶ್ ಅವರೇ, ನಿಮಗೆ ಈ ಚಿತ್ರಕಲೆಯಲ್ಲಿ ಆಸಕ್ತಿ ಹೇಗೆ ಮೂಡಿತು? ಬಾಲ್ಯದಲ್ಲಿ ನಮ್ಮ ತಂದೆ ಸ್ವಾತಂತ್ರ್ಯ ಹೋರಾಟಗಾರರ ಕೆಲವು ಡ್ರಾಯಿಂಗ್ಗಳನ್ನ ಮಾಡ್ತಾ ಇದ್ರು. ಅದನ್ನ ನಾನು ಗಮನಿಸ್ತಾ ಇದ್ದೆ. ನಮ್ಮ ಅಣ್ಣ ನನಗಿಂತ ಸ್ವಲ್ಪ ಚುರುಕಾಗಿದ್ರು ಅಂತ ಕಾಣುತ್ತೆ, ರಾಜು ಅಂತ ಅವ್ರ ಹೆಸರು. ಅವರು ಅದನ್ನ ಗಮನಿಸ್ಬಿಟ್ಟು ಅವರು ಕೂಡ ಒಂದು ಶಿಕ್ಷಣವನ್ನ ಪಡೆಯಕ್ ಶುರು ಮಾಡಿದ್ರು. ಸೊ ನಾನು ಅದನ್ನ ಗಮನಿಸ್ತಾ ಇದ್ದೆ. ನನ್ನ ಬಾಲ್ಯದಲ್ಲಿ ನಾನು ಕೆಲವು ಮ್ಯಾಗಝಿನ್ಗಳಲ್ಲಿ ಬರುವಂತ ಡ್ರಾಯಿಂಗ್ ಗಳನ್ನ ಮಾಡ್ತಾ ಇದ್ದೆ. ಸೊ ಹೀಗಾಗಿ ನನಗೆ ಒಂದು ಆಸಕ್ತಿ ಮೂಡಿತು ಈ ರಂಗದಲ್ಲಿ ಬರೋಕೆ. ನೀವು ಇದರಲ್ಲಿ ಪದವಿಯನ್ನ ಪಡೆದ್ರಿ ಫೈನ್ ಆರ್ಟ್ಸ್ ನಲ್ಲಿ, ಅಂತಹ ಆ ಸಂದರ್ಭವನ್ನ ವಿವರಿಸ್ಕೊಳ್ತೀರಾ, ನೆನಪಿಸ್ಕೊಳ್ತೀರಾ? ನಾನು ನನ್ನ ಬಿ ಎಫ್ ಎ ವ್ಯಾಸಂಗವನ್ನ ಗದಗಿನ ವಿಜಯ ಕಲಾಮಂದಿರದಲ್ಲಿ ಮಾಡಿದೆ. ಸೊ ಅಲ್ಲಿ ನಾನು ಬಿ ಎಫ್ ಎಲ್ಲೇ ಫಸ್ಟ್ ಕ್ಲಾಸ್ ಫಸ್ಟ್. ಸೊ ಅಲ್ಲಿ ನನಗೆ ಗೋಲ್ಡ್ ಮೆಡಲ್ ಸಿಕ್ತು. ಸೊ ಹೀಗಾಗಿ ನನ್ನದೇ ಆದಂತ ಒಂದು ಮಾಧ್ಯಮ ಆಗಲಿ, ನನ್ನತನವನ್ನು ಕಂಡುಕೊಳ್ಳಕ್ಕೆ ನಾನು ಒಂದು ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿದೆ. ಈ ದಿಸೆಯಲ್ಲಿ ಕೆಲವು ಕಲಾಕೃತಿಗಳನ್ನು ನಾನು ಮಾಡ್ತಾ ಬಂದೆ. ಸೊ ದಸರಾ ಅವಾರ್ಡ್ ಬಂದಂತ ಪೋರ್ಟ್ರೇಟ್ ಆಗಲಿ, ಮತ್ತು ಗ್ರೇಟ್ ಮಾಸ್ಟರ್ ಕಲಾಕೃತಿಗಳನ್ನ ಕಾಪಿ ಮಾಡುವಂತದ್ದಾಗ್ಲಿ, ಜಲವರ್ಣದಲ್ಲಿ ಅನೇಕ ಪ್ರಯೋಗಗಳು ಮತ್ತು ಕಂಪೋಸಿಷನ್ ಇನ್ನಿತರ ರೀತಿಯಿಂದ ಟೆಕ್ಸ್ಚರ್ ಮೀಡಿಯಾ ಇನ್ನಿತರ ಚಿತ್ರದಲ್ಲಿ ತೋರಿಸ್ತಾ ಇರೋ ರೀತಿ ಇದ್ರೆ ಇದು ಯಾವ ಮಾಧ್ಯಮದ್ದು? ಆ ಸಂದರ್ಭ ಇದು ಜಲವರ್ಣದ ಮಾಧ್ಯಮದಲ್ಲಿ ಮಾಡಿರುವಂತಹ ಕಲಾಕೃತಿ ಆಗಿದೆ. ಸೊ ಅನೇಕ ರೀತಿ ಕಂಪೋಸಿಷನ್ ವಿಧದಲ್ಲಾಗ್ಲಿ, ಆಮೇಲೆ ಹೊಸ ಮಾಧ್ಯಮಗಳಾಗ್ಲಿ, ಆ ಟೆಕ್ನಿಕ್ ಆಗ್ಲಿ, ಅದರಲ್ಲಿ ನಾನು ಆಗ್ಲಿಂದಾನೇ ನನ್ನತನವನ್ನು ಹುಡ್ಕೋಕೆ, ಈ ಕಪ್ಪು ಬಿಳುಪಿನ ಒಂದು ಪ್ರಭಾವ ಆಗ್ಲಿ, ಅದನ್ನೆಲ್ಲ ನನ್ನತನದಲ್ಲಿ ನಾನು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಬರ್ತಾ ಇದ್ದೆ. ಇದೆಲ್ಲ ಆ ಸಂದರ್ಭದಲ್ಲಿ ನೀವು ಪದವಿಯನ್ನ ಪಡಿತಾ ಇರೋ ಸಂದರ್ಭದಲ್ಲಿ ಮಾಡಿದಂತಹ ಚಿತ್ರಗಳು. ಹೌದು. ಹಾಗೆ ನೀವು ಮಾಸ್ಟರ್ಸ್ ಡಿಗ್ರಿಯನ್ನ ಪಡಿಬೇಕಾದ್ರೆ, ಸ್ನಾತಕೋತ್ತರ ಪದವಿಯನ್ನ, ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್, ಆ ಸಂದರ್ಭದಲ್ಲಿ ಮಾಡಿದಂತಹ ಚಿತ್ರಗಳು ಮತ್ತೆ ಅದರ ಅನುಭವ? ಎಂ ಎಫ್ ಎ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಇದು ನನ್ನ ಜೀವನದಲ್ಲೇ ಒಂದು ಮೈಲಿಗಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು ಗ್ರಾಮೀಣ ಪರಿಸರದಿಂದ ಬಂದಂತ ಒಬ್ಬ ವ್ಯಕ್ತಿ, ಸೊ ಹೇಗೆ ಹೊಸತನಕ್ಕೆ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಚಿತ್ರಕಲಾ ಪರಿಷತ್ನಲ್ಲಿ ನಾನು ಬಂದಿರೋದು ನನ್ನ ಭಾಗ್ಯ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲಿ ಅನೇಕ ರೀತಿ ವಾತಾವರಣಗಳು, ಬೆಂಗಳೂರಲ್ಲಿ ಇರುವಂತ ಅವಕಾಶ, ಅನೇಕ ಕಲಾ ಪ್ರದರ್ಶನಗಳನ್ನ ನೋಡುವಂತ ಅವಕಾಶಗಳು ಸಿಕ್ತು. ಈ ರೀತಿ ಹೊಸ ಹೊಸ ಪ್ರಯೋಗಗಳನ್ನ ನಾನು ಮಾಡ್ತಾ ಬಂದೆ. ಶುರುವಾತಲ್ಲಿ ಬಂದಾಗ ನಾನು ಈ ರೀತಿ ಎಲ್ಲ ವರ್ಕ್ ಮಾಡಕ್ ಶುರು ಮಾಡಿದೆ. ನನಗೆ ಆಯಿಲ್ ಕಲರ್ ಅಂದ್ರೆ ಜಾಸ್ತಿ ಅಭಿರುಚಿ, ಅಥವಾ ಆ ಮಾಧ್ಯಮದಲ್ಲೇ ನಾನು ಹೋಗಕ್ಕೆ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದೆ. ಸೊ ಈ ದಿಶೆಯಲ್ಲಿ ನಾನು ಎಲ್ಲ ವರ್ಕ್ ಮಾಡ್ಕೊಂಡು ಬಂದೆ.
ಇದೆಲ್ಲ ತೈಲ ವರ್ಣದ ಚಿತ್ರಗಳ ನೀವು ಜಾಸ್ತಿ ಬಿಡಿಸಿ? ನಾನು ಶುರುವಾತಲ್ಲಿ ಅಕ್ರಲಿಕ್ ಕಲರ್ಸ್ ಅಲ್ಲಿ ನಾನು ಮಾಡ್ತಾ ಇದ್ದೆ. ಅದರಲ್ಲಿ ಇನ್ನೂ ಹೊಸತನ ತರಬೇಕು ಅಂತ ಕ್ಯಾನ್ವಾಸ್ ಏನಿರ್ತದಲ್ಲ ಪ್ಲೇನ್ ಕ್ಯಾನ್ವಾಸ್ ಮೇಲೇನೆ ನಾನು ಪೇಪರ್ಸ್ ಅನ್ನ ಬಳಸ್ತಾ ಇದ್ದೆ ಬೇಕಂತಲೇ ಆ ಟೆಕ್ಸ್ಚರ್ಸ್ ಎಲ್ಲ ಕ್ರಿಯೇಟ್ ಮಾಡೋಕೆ ಆ ರೀತಿ ಎಲ್ಲ ಬಣ್ಣ ಆಮೇಲೆ ಪೇಸ್ಟಲ್ಸ್ ಎಲ್ಲ ಬರ್ತದೆ ಆ ಪೇಸ್ಟಲ್ಸ್ ಎಲ್ಲ ಬೇಕಂತಲೇ ನಾನು ಹಚ್ಚಿಬಿಟ್ಟು ಅದನ್ನ ವಿಶೇಷವಾಗಿ ಒಂದು ಟೆಕ್ಸ್ಚರ್ಸ್ ಮೈ ಒಳಕೆ ಅದು ಕಾಣಲಿ ಅಂತ ನಾನು ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೆ. ಈ ಎಜ್ ಒಂದು ಹೇಳ್ತೇನೆ, ಈ ಎಜ್ ಎಜ್ ಏನು ನೀವು ನೋಡ್ತಿರಲ್ಲ ಅದು ಏನು ಹರಿದಂಗೆ ಕಾಣ್ತದೆ ಅಂತ ಏನೋ ಅಂತ ಹೇಳ್ತೀರಿ, ಅದು ನಾನು ಬೇಕಂತಲೇ ಹರಿದಿರೋ ಅಂತ ಇದು ಆ ಶೇಪ್ ಅನ್ಶೇಪ್ ಮಾಡಿದ್ದೇನೆ ಬೇಕಂತಲೇ ನಾನು. ಹೌದು ಸರಿ. ಇನ್ನು ಚಿತ್ರಕಲಾ ಪ್ರದರ್ಶನಗಳನ್ನ ತಾವು ಮಾಡಿದ್ರಿ ಅನೇಕ, ಅಂದ್ರೆ ಒಬ್ಬ ಕಲಾವಿದ ಅಂದ್ರೆ ಚಿತ್ರಕಲಾ ಪ್ರದರ್ಶನಗಳನ್ನ ಮಾಡಲೇಬೇಕು. ಅದರಲ್ಲಿ ಒಂದು ನಿಮ್ಮ ಒಂದು ವೈಯಕ್ತಿಕವಾದ ಒಂದು ಚಿತ್ರಕಲೆಗಳ ಪ್ರದರ್ಶನ, ಮತ್ತೊಂದು ಸಮೂಹ ಚಿತ್ರಕಲಾ ಪ್ರದರ್ಶನ, ಇದರ ಅನುಭವ ತಿಳಿಸ್ತೀರಾ? ಒಂದ್ ಕಡೆ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದಂತವ್ರು ಒಂದೊಮ್ಮೆ ನಮ್ಮ ಕಲಾಕೃತಿಗಳನ್ನ ಒಟ್ಟಾರೆಯಾಗಿ ನಾವು ಪ್ರದರ್ಶನಗೊಳಿಸಿದಾಗ ಅದು ಹೇಗಿರ್ತದೆ ಅನುಭವ ಅದು ಮಾಡಿದಾಗಲೇ ಅದ್ರದ್ದು ಗೊತ್ತಾಯ್ತು ನಮಗೆ. ನನ್ನ ಮೊದಲನೇ ಒಂದು ಏಕವ್ಯಕ್ತಿ ಕಲಾ ಪ್ರದರ್ಶನ ಗೋವಾದಲ್ಲಿ ಮಾಡಿದೆ, ನಂತರ ನಾನು ಮಂಗಳೂರಲ್ಲಿ ಮಾಡಿದೆ. ಮಂಗಳೂರಲ್ಲಿ ರಮೇಶ್ ರಾವ್ ಅವರು ಇನಾಗ್ರೇಷನ್ ಮಾಡಿದ್ರು. ಸೊ ನಂತರ ಇನ್ವಾರ್ಡ್ಲಿ ಇಂಟ್ರಾಸ್ಪೆಕ್ಟಿವ್ ಅಂತ ನಾನು ನಮ್ಮ ಅಣ್ಣ ಸೇರ್ಕೊಂಡು ಮಾಡಿದಂತ ಒಂದು ಕಲಾ ಪ್ರದರ್ಶನ, ಅದು ಚಿತ್ರಕಲಾ ಪರಿಷತ್ತಲ್ಲಿ ಮಾಡಿದ್ವಿ. ಚಿತ್ರಕಲಾ ಪ್ರದರ್ಶನದಲ್ಲಿ ಮಾಡಿದಂಥದ್ದು ಈ ಚಿತ್ರಗಳು ಅದನ್ನ ವಿವರಿಸುತ್ತೆ. ಇದು ಯಾವ ಸಂದರ್ಭದಲ್ಲಿ? ಇತ್ತೀಚೆಗೆ ಬಹಳ ತುಂಬಾ ಹಿಂದೆ 2-3 ತಿಂಗಳ ಹಿಂದ್ಗಡೆ ನಂದು ಒಂದು ಏಕವ್ಯಕ್ತಿ ಕಲಾ ಪ್ರದರ್ಶನ ನಾನು ಮಾಡಿದೆ, ಪೇಜಸ್ ಫ್ರಮ್ ಮೈ ಡೈರಿ ಅಂತ. ಅದ್ರ ವಿಶೇಷತೆ ಏನಂದ್ರೆ ಅದರಲ್ಲಿ ನನ್ನ ಬಾಲ್ಯದಲ್ಲಿ ಕಂಡಂತ ಅನುಭವಗಳು, ಅಲ್ಲಿ ನೋಡಿದಂತ ದೃಶ್ಯಗಳು, ಆ ಒಂದು ಪರಿಸರ, ನನಗೆ ಎಸ್ಪೆಷಲಿ ವಿಶೇಷವಾಗಿ ಕಂಡಿದ್ದು ಮುಗ್ಧ ಮಕ್ಕಳ ಒಂದು ಮನಸ್ಸು, ಅವರ ಆ ಒಂದು ಯಾವುದೇ ಒಂದು ವಸ್ತುವಿನ ಜೊತೆ ಇಂಟರ್ಪ್ರಿಟೇಷನ್ ಮಾಡುವಂತ ವಿಧಾನವಾಗ್ಲಿ, ಅದು ನನಗೆ ಬಹಳ ಹಿಡಿಸ್ತು. ಸೊ ಗ್ರಾಮೀಣ ಪರಿಸರದಲ್ಲಿ ಇರೋ ಒಂದು ಕಂದು ಬಣ್ಣ ಇದೆ ನೋಡಿ, ಅದನ್ನ ನಾನು ಮೊದಲಿನಿಂದನೂ ನನ್ನ ಕಲಾಕೃತಿಗಳಲ್ಲಿ ರೂಢಿಸಿಕೊಂಡೇ ಬಂದಿದ್ದೀನಿ. ಅಂದ್ರೆ ನಿಮ್ಮ ವಿಶೇಷತೆ ಅದು, ಆ ಕಂದು ಬಣ್ಣದ ಜೊತೆಗೆ ಬೇರೆ ಚಿತ್ರಗಳನ್ನ ಬಿಡಿಸ್ತಾ ಇರುವಂತದ್ದು. ಹೌದು. ಇನ್ನು ಕೆಲವೊಂದು ಚಿತ್ರಕಲಾ ಶಿಬಿರಗಳಲ್ಲಿ ತಾವು ಪಾಲ್ಗೊಂಡ್ರಿ, ಈ ಚಿತ್ರಕಲಾ ಶಿಬಿರಗಳಲ್ಲಿ ಅದರ ಅನುಭವವನ್ನು ತಿಳಿಸ್ತೀರಾ? ಚಿತ್ರಕಲಾ ಶಿಬಿರ ಅಂದ್ರೆ ಯಾವುದೇ ಒಂದು ಸಂಘ ಸಂಸ್ಥೆ ಕಲಾ ಇಂತಿಷ್ಟು ಕಲಾವಿದರನ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಇಂತಿಷ್ಟೇ ಸಂಭಾವನೆ ಅಂತ ಒಂದು ನಿರ್ಧಾರ ಮಾಡಿ ಅವರಿಂದ ಕಲಾಕೃತಿಯನ್ನ ಮಾಡಿಸಿ ಆ ಕಲಾಕೃತಿಯನ್ನ ತಮ್ಮಲ್ಲಿ ತಾವು ಪಡ್ಕೊಳ್ತಾರೆ. ಸೊ ಇಂಥ ಕಲಾಕೃತಿಗಳು ಅದು ಸರ್ಕಾರಿ ಆಗಿರ್ಬೋದು ಸರ್ಕಾರೇತರ ಆಗಿರ್ಬೋದು, ಈ ರೀತಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ರಾಮನಗರದಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದಂತ ಒಂದು ಕಲಾಕೃತಿ ಇದು ಏನು ಶಿಬಿರದಲ್ಲಿ ಭಾಗವಹಿಸಿದ್ದೆ. ಆಮೇಲೆ ದಾವಣಗೆರೆಯಲ್ಲಿ ಭಾಗವಹಿಸಿದ್ದೀನಿ. ಆಮೇಲೆ ಇನ್ನೊಂದು ವಿಶೇಷವಾದ ಶಿಬಿರ ಕೇರಳದ ತ್ರಿಸೂರಿನಲ್ಲಿ 250 ಮೆಗಾ ವರ್ಲ್ಡ್ ರೆಕಾರ್ಡ್ ಕ್ಯಾನ್ವಾಸ್ ಪೇಂಟಿಂಗ್ ಅಲ್ಲಿ ನಾನು ಒಬ್ಬ ಭಾಗವಹಿಸಿದ್ದೆ ಅನ್ನೋದಕ್ಕೆ ನನಗೆ ಹೆಮ್ಮೆ. ಸೊ ಈಗ ನಿಮ್ಮ ಅನುಭವ ತುಂಬಾ ದೊಡ್ಡದು, ತುಂಬಾ ಅಪಾರವಾದದ್ದು ಅಂತ ನಾನು ಭಾವಿಸ್ಬೋದು. ಜೊತೆಗೆ ಕುಂಚ ಮತ್ತು ಕಾವ್ಯ ಈ ತರದ ಒಂದು ವಿಶೇಷ ಕಾರ್ಯಕ್ರಮಗಳಲ್ಲೂ ತಾವು ಪಾಲ್ಗೊಂಡಿದ್ರಿ, ಇದ್ರ ಏನು ಆ ತರದ ಕಾರ್ಯಕ್ರಮದ ವಿಶೇಷತೆ? ಕುಂಚ ಕಾವ್ಯ ಅಂದ್ರೆ ಯಾವುದೇ ಒಬ್ಬ ಕವಿಯ ಕೆಲವು ಸಾಲುಗಳನ್ನ ಕಲಾವಿದ ಚಿತ್ರಕಲಾವಿದ ಸಾರ ರೂಪದಲ್ಲಿ ಕ್ಯಾನ್ವಾಸ್ ಮೇಲೆ ಮೂಡಿಸುವಂತ ಒಂದು ಕ್ರಿಯೆ ಆಗಿದೆ. ನಾನು ಈ ತರ ಸಾಂಸ್ಕೃತಿಕ ಸಂಭ್ರಮ ಅನ್ನೋ ಒಂದು ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮ ಆಯ್ತು, ಕರ್ನಾಟಕ ಸರ್ಕಾರದವರು ಆಯೋಜಿಸಿದ್ರು, ಅದರಲ್ಲೂ ಭಾಗವಹಿಸಿದ್ದೆ. ಆಮೇಲೆ ಇನ್ನೊಂದಿದೆ ಕುಂಚ ಮತ್ತು ನೃತ್ಯ ಅಂತ, ಯಾರೋ ಒಬ್ರು ನೃತ್ಯ ಮಾಡ್ತಾ ಇರ್ತಾರೆ, ನೀವು ಆ ಕುಂಚವನ್ನ ನಿಮ್ಮ ವರ್ಕ್ ಅನ್ನ ನೀವು ತೋರಿಸ್ತಾ ಇರ್ತೀರಿ ಶಾರ್ಟ್ ಟೈಮ್ ಅಲ್ಲಿ, ಕೆಲವೇ ನಿಮಿಷ ಆಗಿರ್ಬೋದು ಕೆಲವೇ ಸಮಯ ಆಗಿರ್ಬೋದು, ನಿಮ್ಮ ಬಣ್ಣ ಮತ್ತು ರೇಖೆಗಳಲ್ಲಿ ತೋರಿಸುವಂತ ಒಂದು ವಿಧಾನವಾಗಿದೆ. ಅಂದ್ರೆ ಇದು ಈ ಒಂದು ಚಿತ್ರ ಇದ್ರದ್ದು ಕಾವ್ಯ ಚಿತ್ರದ ಒಂದು ಕುಂಚ ಮತ್ತು ಕಾವ್ಯ ಆ ಒಂದು ಕಾರ್ಯಕ್ರಮದ ಕುಂಚ ಕಾವ್ಯ ನೃತ್ಯ ಕುಂಚನೂ ಬರ್ತದೆ. ಸೊ ಇದು ಒಂದು ರೀತಿಯ ವಿಶೇಷ ಪ್ರಯೋಗ ಒಬ್ಬ ಕಲಾವಿದನಿಗೆ. ಹೌದು. ಈ ಒಂದು ಚಿತ್ರದಲ್ಲಿ ಯಾವ ತರದನ್ನ ಬಿಡಿಸಿದ್ರಿ ನೀವು, ಯಾವ ಸಂದರ್ಭ ಇದು? ಇದು ಸಾಂಸ್ಕೃತಿಕ ಸಂಭ್ರಮ ಕರ್ನಾಟಕ ಸರ್ಕಾರದ ಆಗ್ಲೇ ಹೇಳಿದೆ, ಆ ಟೈಮಲ್ಲಿ ಡಾಕ್ಟರ್ ಸಿದ್ಲಿಂಗಯ್ಯವರ ಒಂದು ಕವನಕ್ಕೆ ಬಾನಲ್ಲಿ ಬಾನಲ್ಲಿ ಮಧುಚಂದ್ರಕ್ಕೆ ಅಂತ ಆ ಒಂದು ಕವನಕ್ಕೆ ನನ್ನ ಒಂದು ಇದು ಅಭಿಪ್ರಾಯನ ಕ್ಯಾನ್ವಾಸ್ ಮೇಲೆ ಮೂಡಿಸಿದೆ.
ನೀವು ಎಷ್ಟೊಂದು ಕಲಾಕೃತಿಗಳನ್ನ ರಚಿಸ್ತಾ ಬಂದ್ರಿ, ಆ ಕೆಲವು ಕಲಾಕೃತಿಗಳಿಗೆ ಪ್ರಶಸ್ತಿ ಬಂತು. ಯಾವ ಕಲಾಕೃತಿಗಳಿಗೆ ಪ್ರಶಸ್ತಿ ಬಂತು, ಅದು ಯಾಕೆ ಬಂತು ಅಂತ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಸ್ವಲ್ಪ ವಿವರಣೆ ನೀಡ್ತೀರಾ? ಯಾಕೆ ಬಂತು ಅನ್ನೋದು ಸ್ವಲ್ಪ ಕಷ್ಟ. ಸರಿ, ನಿಮ್ಮ ಕಲಾಕೃತಿಗಳನ್ನ ತೋರಿಸಿ. ನನಗೆ ಬ್ಯಾಂಕ್ ಅಲ್ಲಿ ಒಂದು ಸನ್ಮಾನ ಮಾಡಿದ್ರು ಗದಗಲ್ಲಿ, ಬೆಸ್ಟ್ ಆರ್ಟಿಸ್ಟ್ ಅಂತ. ಆಮೇಲೆ ಇನ್ನೊಂದು ವಿಶೇಷತೆ ಏನಂದ್ರೆ, ನಾನು ಕಂಡುಕೊಂಡಂಗೆ ಲಲಿತ್ ಕಲಾ, ಇದು ಕರ್ನಾಟಕ ಲಲಿತ್ ಕಲಾ ಅಕಾಡೆಮಿ ಅವಾರ್ಡ್ ಬಂದಂತ ಒಂದು ಕೃತಿ. ನನ್ನ ಬಿ ಎಫ್ ಎ ಕೊನೆಯ ಹಂತದಲ್ಲಿ ಇರುವಾಗಲೇ ನನಗೆ ಪ್ರಶಸ್ತಿಗಳು ಬರಕ್ಕೆ ಶುರುವಾಯ್ತು. ಅದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಬಂದಂತಹ ಸಂದರ್ಭದಲ್ಲಿ ಫೈನಲ್ ಇಯರ್ ಇದ್ದಾಗಲೇ ಇದು ಅವಾರ್ಡ್ ಬಂದಂತದ್ದು. ಎಲ್ಲಿ ನಾನು ಮೊದಲನೇ ಸಮಯದಲ್ಲಿ ಕಳಿಸಿದೇನೋ ಆ ಮೊದಲನೇ ಸಮಯದಲ್ಲೇ ಎಲ್ಲ ಕಡೆ ನನಗೆ ಅವಾರ್ಡ್ ಬಂದಿದೆ. ಅದು ನಿಮಗೆ ಒಂದು ಖುಷಿ ಕೊಟ್ಟಿರೋ. ಹೌದು, ಇದು 16ನೇ ಅಖಿಲ ಭಾರತ ಚಿತ್ರಕಲಾ ಪ್ರದರ್ಶನದಲ್ಲಿ ಅವಾರ್ಡ್ ಬಂದಂತ ಕೃತಿ. ಈ ಕೃತಿ ಯಾವ್ದ್ರ ಬಗ್ಗೆ ಬರೆದಿರಿ? ಏನ್ ನಿಮ್ಮ ಮನಸ್ಸಿನಲ್ಲಿ? ಪೋರ್ಟ್ರೇಟ್ ಆಫ್ ಮೈ ಫ್ರೆಂಡ್ ಅಂತ ನಾನು ಮಾಡಿದ್ದೆ. ನನ್ನ ಮಿತ್ರನ ಭಾವಚಿತ್ರ ಅಂದ್ರೆ, ನನ್ನ ಮಿತ್ರನನ್ನ ನಾನು ಹೇಗೆ ಒಳಗಡೆಯಿಂದ ಗಮನಿಸಿದೆ, ಬಾಹ್ಯ ಭೌತಿಕ ಒಂದು ಇದರಿಂದ ಅಲ್ಲ, ಹೇಗೆ ಒಳಗಡೆ ನಾನು ಅನುಭೂತಿ ಮಾಡಿ ಹೇಳಿದೆ ಅದನ್ನ ನಾನು ಗಮನಿಸಿದೆ. ಈ ಚಿತ್ರ, ಇದು ಹೆಬ್ಬಾರ್ ಫೌಂಡೇಶನ್ ಅವಾರ್ಡ್ ಬಂದಂತ ಒಂದು ಚಿತ್ರ. ಇದರಲ್ಲಿ ಎಂಪ್ಟಿ ಪಾಟ್ ಅಂತ ಇದ್ರ ಹೆಸರು ಕೊಟ್ಟಿದ್ದೆ. ಅಂದ್ರೆ ನಮ್ಗೆ ಏನು ಗೊತ್ತಿದೆ ಏನು ಗೊತ್ತಿಲ್ಲ ಅಂತಲ್ಲ, ನಮ್ಗೆ ಗೊತ್ತಿದ್ದೂ ಗೊತ್ತಿಲ್ಲ ಕೆಲವೊಂದು ವಿಷಯಗಳು. ಸೊ ಇದಕ್ಕೆ ಎಂಪ್ಟಿ ಪಾಟ್ ಅಂದ್ರೆ, ನನಗೆ ಎಷ್ಟು ನನಗೆ ಏನು ಗೊತ್ತಿಲ್ಲ ಅಂದ್ರೆ ನನಗೆಲ್ಲ ಗೊತ್ತಾಗ್ಬಿಡ್ತದೆ. ನಮ್ಗೆಲ್ಲ ಗೊತ್ತಿದೆ ಅಂದ್ರೆ ಏನು ಗೊತ್ತಾಗ ಸಾಧ್ಯ ಇಲ್ಲ ಅನ್ನೋ ಒಂದು ಭಾವಾರ್ಥದಲ್ಲಿ ನಾನು ಮಾಡಿರುವಂತದ್ದು. ಒಳ್ಳೆಯ ಭಾವಾರ್ಥ. ಇದು ಯಾವ ಸಂದರ್ಭದಲ್ಲಿ? ಇದು 50ನೇ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಕೇಂದ್ರ ಲಲಿತ ಕಲಾ ಅಕಾಡೆಮಿ ಮತ್ತು ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಇಬ್ಬರು ಸೇರಿಕೊಂಡು ಆಯೋಜಿಸಿದಂತ ಒಂದು ಸ್ಪರ್ಧೆಯಲ್ಲಿ ನನಗೆ ಅವಾರ್ಡ್ ಬಂದಿತ್ತು. ಈ ಚಿತ್ರ, ಇದು ಶಿಲ್ಪಕಲಾ ಅಕಾಡೆಮಿಯವರು ಚಿತ್ರಕಲಾ ಪ್ರದರ್ಶನವನ್ನು ಏರ್ಪಡಿಸಿದ್ರು, ಸ್ಪರ್ಧೆ ಏರ್ಪಡಿಸಿದ್ರು, ಅಂತ ಟೈಮಲ್ಲಿ ನನಗೆ ಬಂದಂತ ಅವಾರ್ಡ್. ಈ ಮಡಿಕೆಗಳನ್ನೇ ನಾ ಜಾಸ್ತಿ ಚಿತ್ರ ಮಾಡ್ತಾ ಇದ್ದೆ. ಯಾಕಂದ್ರೆ ಮೈಥಾಲಜಿಯಲ್ಲೂ ಕೂಡ ಈ ಮಡಿಕೆಯನ್ನ ಶರೀರಕ್ಕೆ ಹೋಲಿಸ್ತಾರೆ. ಈ ಭಾವಾರ್ಥ ಇಟ್ಕೊಂಡೆ ನಾನು ಮಡಿಕೆಯನ್ನ ಡಿಫ್ರೆಂಟ್ ಡಿಫ್ರೆಂಟ್ ಪೋಸ್ಚರ್ ಅಲ್ಲಿ ತೋರಿಸ್ತಾ ಇದ್ದೆ. ಇನ್ನು ಇದು ಅದೇ ಕಲಾಕೃತಿಗೆ ಬಂದಂತಹ ಬಹುಮಾನ, ಪ್ರಶಸ್ತಿ ಬಂದಂತದ್ದು. ಇನ್ನು ಕಲಾ ಪ್ರದರ್ಶನಕ್ಕೆ ಆಮಂತ್ರಣ ಸಿಕ್ಕಿ ಮಾಡುವಂತದ್ದು, ನೀವು ಒಂದು ಆಮಂತ್ರಣ ನೀಡ್ತಾ ಇದ್ದಿದ್ದು, ಜೊತೆಗೆ ನೀವು ಭಾಗವಹಿಸ್ತಾ ಇದ್ದಿದ್ದು, ಇದ್ರ ಬಗ್ಗೆ ವಿವರಣೆಯನ್ನ ನೀಡ್ತೀರಾ? ನನಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರದರ್ಶನಗಳಿಗೂ ಆಹ್ವಾನ ಬಂದಿದೆ. ಅದರಲ್ಲಿ ಸುಮಾರು ಕಲಾ ಪ್ರದರ್ಶನಗಳಲ್ಲೂ ನಾನು ಭಾಗವಹಿಸಿದ್ದೀನಿ. ವಿಶೇಷವಾಗಿ ಹೇಳಬೇಕಂದ್ರೆ, ಶಾರ್ಜಾದಿಂದ ಇತ್ತೀಚೆಗೆ ನನಗೆ ಒಂದು ಇನ್ವಿಟೇಷನ್ ಬಂತು, ಆರ್ಟ್ ಕಾರ್ಡ್ ಎಕ್ಸಿಬಿಷನ್ ಅಂತ. ಸೊ ಅದರಲ್ಲಿ ಸ್ಮಾಲ್ ಜಸ್ಟ್ ಲೈಕ್ ಎ ಪೋಸ್ಟ್ ಕಾರ್ಡ್ ಇರ್ತದೆ, ಆ ಪೋಸ್ಟ್ ಕಾರ್ಡ್ ಅಲ್ಲೇ ನೀವು ಒಂದು ಕೃತಿಯನ್ನು ರಚನೆ ಮಾಡಿ ಕಳಿಸ್ಬೇಕಾಗಿರುತ್ತೆ. ಸೊ ಆ ತರ ಒಂದು ಕಲಾ ಪ್ರದರ್ಶನ ಇತ್ತೀಚೆಗೆ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಹಾಗೇನೆ ಆ ಹೆಬ್ಬಾರ್ ಫೌಂಡೇಶನ್ ಅವರು ಕೂಡ ನನಗೆ ಆಮಂತ್ರಣ ಕೊಟ್ಟಿದ್ರು, ಒಂದು ಯುವ ಕಲಾವಿದರ ಒಂದು ಸಮೂಹ ಅವರು ಮಾಡಿಕೊಂಡು ಅದರಲ್ಲಿ ಕಲಾವಿದರ ಕಲಾಕೃತಿಗಳನ್ನ ಆಹ್ವಾನ ಮಾಡಿಕೊಂಡು ಒಂದು ಎಕ್ಸಿಬಿಷನ್ ಮಾಡಿದ್ರು. ಆಮೇಲೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್ ಅವರು ಕೂಡ ನನಗೆ ಒಂದು ಇನ್ವಿಟೇಷನ್ ಕಳಿಸಿದ್ರು, ಅಲ್ಲಿನೂ ಕೂಡ ನಾನು ಒಂದು ಕಲಾಕೃತಿಯನ್ನ ನಾನು ಇದು ಮಾಡಿದ್ದೀನಿ. ಮದ್ರಾಸ್ ರೀಜನಲ್ ಸೆಂಟರ್ ಅವರು ಒಂದು ಕಲಾ ಪ್ರದರ್ಶನವನ್ನ ಏರ್ಪಡಿಸಿದ್ರು ಬೆಂಗಳೂರು ಕರ್ನಾಟಕ ಕಲಾಮೇಳದಲ್ಲಿ, ಆ ಟೈಮಲ್ಲೂ ಕೂಡ ನನ್ನ ಕಲಾಕೃತಿಗಳು ಇದಾಗಿದೆ. ಆಮೇಲೆ ನ್ಯಾಷನಲ್ ಎಕ್ಸಿಬಿಷನ್ ಆಫ್ ಆರ್ಟ್, ಅದು ಒಬ್ಬ ಕಲಾವಿದನಿಗೆ ಬಹಳ ಮಹತ್ವವಾದ ಘಟ್ಟ, ಅಲ್ಲಿನೂ ಕೂಡ ನನ್ನ ಕಲಾಕೃತಿಗಳು ಸೆಲೆಕ್ಷನ್ ಆಗಿವೆ. ಇದು ನ್ಯಾಷನಲ್ ಎಕ್ಸಿಬಿಷನ್ ಆಫ್ ಆರ್ಟ್ ಅಲ್ಲಿ ಸೆಲೆಕ್ಷನ್ ಆದಂತ ಒಂದು ಕಲಾಕೃತಿ, 99 ಮತ್ತು 2000. ಅದು ಆ ಸಮಯ ನನ್ನ ಒಂದು ಲೈಫ್ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಕೊಂಡಿದೆ. ಸುಮಾರು ಫೆಲೋಶಿಪ್ ಅವಾರ್ಡ್ಸ್ಗಳು ಪ್ರದರ್ಶನಗಳು ಎಲ್ಲ ಆ ಟೈಮಲ್ಲಿ ಆಯ್ತು. ಇದು ಆ ಟೈಮಲ್ಲೇ ಆಗಿರುವಂತದ್ದು. ಯಾವ ವಿಚಾರದ ಬಗ್ಗೆ? ಇದು ಬರ್ತ್ ಮತ್ತು ಡೆತ್ ಅಂತ ವಿಷಯ ತಗೊಂಡು ನಾವು ಮಾಡಿದ್ದೆ. ಏನು ಹೇಳಲಿಕ್ಕೆ ಬಯಸಿದ್ರಿ? ಹುಟ್ಟು ಮತ್ತು ಅಂದ್ರೆ ಪುನರ್ಜನ್ಮ, ಅದ್ರ ಬಗ್ಗೆ ನಾನು ಮತ್ತೆ ಮತ್ತೆ ಹೇಳ್ತಾ ಬಂದೆ. ಇದು ಕೂಡ ಇತ್ತೀಚೆಗೆ ಸೆಲೆಕ್ಷನ್ ಆದಂತ ಒಂದು ನ್ಯಾಷನಲ್ ಗೆ ಸೆಲೆಕ್ಷನ್ ಆದಂತ ಕಲಾಕೃತಿ, ರಾಷ್ಟ್ರೀಯ ಮಟ್ಟದ ಒಂದು ಸ್ಪರ್ಧೆಗೆ ಹೌದು ಆಯ್ಕೆಗೊಂಡ ಕಲಾಕೃತಿಗಳು, ಆಯ್ಕೆಗೊಂಡ ಕಲಾಕೃತಿ ಅನ್ನುವಂಥದ್ದು. ನೀವು ಒಂದು ಅವಧಿಗೆ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸದಸ್ಯರು ಆಗಿದ್ರಿ, ಆಗಿನ ಅನುಭವ? ಬಹುಶಃ ಆ ಅವಧಿಯಲ್ಲಿನೇ ನಾನು ಅತಿ ಕಿರಿಯ ಸದಸ್ಯ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಸದಸ್ಯರು ಸೇರ್ಕೊಂಡು ನಾವು ಅಲ್ಲಿ ಕಾರ್ಯಕ್ರಮಗಳನ್ನ ರೂಪಿಸಿದ್ವಿ, ಮನೆಗೊಂದು ಕಲಾಕೃತಿ ಅಂತ ಅನ್ಕೊಂಡಿ. ಆಮೇಲೆ ಇಲ್ಲಿ ಯುವ ಕಲಾವಿದರಿಗೆ ಫೆಲೋಶಿಪ್ ಕೊಡುವಂತ ಒಂದು ಕಾರ್ಯಕ್ರಮ ಅನ್ಕೊಂಡಿ, ನಿಮ್ಮೊಂದಿಗೆ ನಾವು ಅಂತ.
ಅಂದ್ರೆ ಲಲಿತ್ ಕಲಾ ಅಕಾಡೆಮಿನ ಎಲ್ಲ ಕಡೆ ಹೋಗಿ ಆರ್ಗನೈಸ್ ಮಾಡಕ್ ಆಗಲ್ಲ ಆ ಕಾರ್ಯಕ್ರಮನ ಅಂತ ಅದನ್ನ ಅಲ್ಲೇ ಇದ್ದುಕೊಂಡಂತ ಸಂಘ ಸಂಸ್ಥೆ ವ್ಯಕ್ತಿಗಳು ಅದನ್ನ ಆರ್ಗನೈಸ್ ಮಾಡಿದ್ರೆ ಇವರೊಂದು ಸಣ್ಣ ಸಹಾಯ ಧನ ಅಂತ ಏನೋ ಕೊಟ್ಟು ಕಾರ್ಯಕ್ರಮನ ಆರ್ಗನೈಸ್ ಮಾಡ್ತಾರೆ. ಆಮೇಲೆ ಎತ್ತಿನ ಬಂಡಿ ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಂಡ್ಯದಲ್ಲಿ ಎತ್ತಿನ ಬಂಡಿ ಮೇಲೆ ಒಂದು ಕಲಾಕೃತಿ ರಚನೆ ಮಾಡುವಂತ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದು ಯಾವ ಸಂದರ್ಭದ ಚಿತ್ರ? ಎಲ್ಲ ಕೋ ಸದಸ್ಯರು ನಮ್ಮ ಜೊತೆ ಇರುವಂತ ಅಂದ್ರೆ ಅಕಾಡೆಮಿಯ ಸದಸ್ಯರುಗಳು ನಮ್ಮ ನನ್ನ ಒಂದು ಅವಧಿಯಲ್ಲಿ ಇದ್ದಂತ ಸದಸ್ಯರುಗಳು. ಇನ್ನು ಕಲಾಕೃತಿ ಸಂಗ್ರಹ ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ವಿದೇಶಗಳಲ್ಲಿ ಅದು ಸಹ ಒಂದು ಕಲಾವಿದನ ಜೀವನದಲ್ಲಿ ಒಂದು ಅತ್ಯುನ್ನತ ಘಟ್ಟ ಅಂತ ಮಹತ್ವದ ಸ್ಥಾನ. ಅದೇನೆ ಮಹತ್ವದ ಒಂದು ಸ್ಥಾನ. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ನಿಮ್ಮ ಕಲಾಕೃತಿ? ನಾನು ಒಂದ್ ಮಾತು ಮೊದಲೇ ಹೇಳಕ್ ಇಷ್ಟಪಡ್ತೇನೆ. ಕಲಾಕೃತಿಯನ್ನ ಕೊಳ್ಳೋರು ಹಲವಾರು ವಿಧಗಳಲ್ಲಿ ಅಂದ್ರೆ ಹಲವಾರು ದೃಷ್ಟಿಕೋನಗಳಲ್ಲಿ ಇದ್ದಾರೆ. ಒಂದು ಅವ್ರ ಮನೆ ಗೋಡೆಗೆ ಅಥವಾ ಅವ್ರ ಮನೆ ಬಣ್ಣಕ್ಕೆ ಯಾವ ರೀತಿ ಸೂಟ್ ಆಗತ್ತೆ ಅಂತ ಪೇಂಟಿಂಗ್ ಕೊಳ್ಳೋರು ಇದ್ದಾರೆ. ಇನ್ನೊಬ್ರು ಫ್ಯಾಷನ್ಗೆ ಅವ್ರ ಮನೇಲಿ ಪೇಂಟಿಂಗ್ ಇದೆ ನನ್ನ ಮನೇಲಿ ಒಂದು ಪೇಂಟಿಂಗ್ ಇರಲಿ ಅಂತ ಫ್ಯಾಷನ್ ಕೊಳ್ಳೋರು ಇದ್ದಾರೆ. ಇನ್ನು ಕೆಲವರು ಇದ್ದಾರೆ ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಿದ್ದಾರೆ. ಹೇಗೆ ಒಂದು ಒಬ್ಬ ಯುವ ಕಲಾವಿದನ ಕಲಾಕೃತಿಯನ್ನು ಕೊಳ್ಳೋದು ಬ್ಯಾಂಕ್ ಅಲ್ಲಿ ದುಡ್ಡು ಇಟ್ಟಂಗೆ ಇನ್ನೇನಿಲ್ಲ, ಅದಕ್ಕೆ ಇಂಟ್ರೆಸ್ಟ್ ಹೇಗೆ ಬರ್ತದೋ ಹಾಗೆ ನೀವು ಕಲಾವಿದರು ನಿಮ್ದು ಪೇಂಟಿಂಗ್ ಅವ್ರು ಪರ್ಚೇಸ್ ಮಾಡ್ತಾರೆ, 10-20 ವರ್ಷ ಆದ್ಮೇಲೆ ನೀವು ಬೆಳಿತೀರಿ, ಅದಕ್ಕೆ ಡಬಲ್ ತ್ರಿಬಲ್ ದುಡ್ಡು ಆಗುತ್ತೆ. ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಒಂದು ದೃಷ್ಟಿಕೋನಗಳು ಇದೆ. ನನ್ನ ಕಲಾಕೃತಿಗಳು ಸರ್ಕಾರಿ ಸರ್ಕಾರೇತರ ಮತ್ತು ಖಾಸಗಿ ಅನೇಕರ ಹತ್ರ ನನ್ನ ಕಲಾಕೃತಿಗಳೆಲ್ಲ ಇದೆ. ಲಂಡನ್ ಅಲ್ಲಿ ಆದಂತ ಒಂದು ಕಲೆಕ್ಷನ್ ಇದು. ಸೊ ಈ ರೀತಿ ಕಲೆಕ್ಷನ್ ಗಳೆಲ್ಲ ಇದೆ. ಇಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಲ್ಲೂ ಕೂಡ ನನ್ನ ಕಲಾಕೃತಿಗಳಿದ್ದಾವೆ. ಜಿ ಕಂಟ್ರಿ ವೈಡ್, ಆಮೇಲೆ ಫಿಲಿಪ್ಸ್ ಕಂಪನಿ, ಬಯೋಕಾನ್ ಆಗ್ಲಿ, ಸೊ ಈ ರೀತಿ ಜ್ಞಾನ ಭಾರತಿ ಯೂನಿವರ್ಸಿಟಿಯಲ್ಲಿ ಆಗ್ಲಿ, ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ನನ್ನ ಕಲಾಕೃತಿಗಳಿದೆ. ಆಮೇಲೆ ಅನೇಕ ವೈಯಕ್ತಿಕವಾಗಿ ನನ್ನ ಕಲೆಕ್ಟ್ ಮಾಡ್ಕೊಂಡಂತ ಪೇಂಟಿಂಗ್ಸ್ಗಳು ಬಹಳ ಕಡೆ ಇದಾವೆ. ಜರ್ಮನಿ ಆಗ್ಲಿ, ಫ್ರಾನ್ಸ್ ಆಗ್ಲಿ, ಯು ಕೆ ಆಗ್ಲಿ, ಯು ಎಸ್ ಎ ಆಗ್ಲಿ, ಮೋಸ್ಟ್ ಆಫ್ NRIs ಹತ್ರ ನನ್ನ ಪೇಂಟಿಂಗ್ಸ್ ಎಲ್ಲ ಇದ್ದೇ ಇದೆ. ಹೌದಾ? ಅಂದ್ರೆ ಒಂದ್ ಚಿತ್ರ ಅಂದ್ರೆ ಎಷ್ಟು ಸಮಯ ತಗೊಳ್ತೀರಾ ಸಾಮಾನ್ಯವಾಗಿ? ಮೊದಲು ಬೇರೆ ಸಮಯ ಇತ್ತು, ಈಗ ಬೇರೆ ಸಮಯ ಆಗಿದೆ. ಅಂದ್ರೆ ಯಾವ ತರ? ಈಗ ನಾನು ಒಂದ್ ದಿನದಲ್ಲಿ ಒಂದ್ ಪೇಂಟಿಂಗ್ ಮುಗಿಸಬಲ್ಲೆ. ಅಂದ್ರೆ ಆ ಒಂದು ಅನುಭವ ಅಷ್ಟರ ಮಟ್ಟಿಗೆ ಬಂದಿದೆ ಅಂತ ನಿಮ್ಮ ಭಾವನೆ? ಅದು ನನಗೆ ಗೊತ್ತಿಲ್ಲ, ನಾನು ಮಾಡಬಲ್ಲೆ ಅಷ್ಟೇ ಗೊತ್ತು ನನಗೆ. ಅಂದ್ರೆ ಮುಂಚೆ ಎಷ್ಟು ದಿನ ತಗೊಳ್ತಾ ಇದ್ದೆ? ಮುಂಚೆ ಮೋಸ್ಟ್ಲಿ ಓವರ್ಆಲ್ ಒಂದು ಕಾನ್ಸೆಪ್ಟ್ ನಾನು ರಚನೆ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ವರ್ಕ್ ಬೈ ವರ್ಕ್ ಬಂದ್ಮೇಲೆ ಮಾಡ್ತಾ ಇದ್ದೆ, ಲೇರ್ ಬೈ ಲೇರ್ ಕ್ರಿಯೇಟ್ ಮಾಡ್ತಾ ಇದ್ದೆ. ಆವಾಗ ಸ್ವಲ್ಪ ಸಮಯ ಜಾಸ್ತಿನೇ ತಗೊಳ್ತಾ ಇತ್ತು ಅನ್ಕೊಂಡಿದ್ದೀನಿ. ಒಂದೊಂದು ಟೈಮ್ ಒಂದು ಪೇಂಟಿಂಗ್ ಫಾರ್ 3 months ನಾನು ತಗೊಂಡಿದ್ದು ಉಂಟು. ಅಂದ್ರೆ ಈಗ ಒಂದು 5 ವರ್ಷದ ಹಿಂದ್ಗಡೆ, 4 ವರ್ಷದ ಹಿಂದ್ಗಡೆ. ಒಬ್ಬ ಚಿತ್ರಕಾರರು ಅಂದ್ರೆ ಹಿರಿಯ ಕಲಾವಿದರೊಂದಿಗೆ ಒಡನಾಟ ಎಲ್ಲ ಒಂದು ಸಂದರ್ಭದಲ್ಲಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಆ ತರದ ಅನುಭವಗಳೇನು? ಹುಸೇನ್ ಜೊತೆ ನಾನು ಮಾತಾಡ್ತೀನಿ, MF ಹುಸೇನ್ ಜೊತೆ ಅವ್ರ ಜೊತೆ ಮಾತಾಡುವಾಗ ನನಗೆ ಅನಿಸ್ತು ಆ ವ್ಯಕ್ತಿ ಇನ್ನೂ ಏನ್ ಆ ಶಕ್ತಿ ಇದೆ, ಆ ಒಂದು ಆತ್ಮದಲ್ಲಿ ಏನ್ ಶಕ್ತಿ ಇದೆ. ಅದು ನಿಜವಾಗಿ ಒಬ್ಬ ಕಲಾ ತಪಸ್ವಿ, ಒಬ್ಬ ಕಲಾ ಭೀಷ್ಮನೆ ಅಂತ ನಾನು ಅನ್ಕೊಂಡೆ ಅವ್ರನ್ನ. ಸೊ ಇದು ಯಾವ ಸಂದರ್ಭದಲ್ಲಿ? ಖ್ಯಾತ ನಟ ವಿಷ್ಣುವರ್ಧನ್ ಅವರ ಜನ್ಮದಿನದಂದು ಒಂದು ಕಾಣಿಕೆಯನ್ನ ನೀಡ್ತಾ ಇರುವಂತದ್ದು. ಈ ಸಂದರ್ಭವನ್ನ ಕರ್ನಾಟಕ ಕಲಾಮೇಳ ಸಂದರ್ಭದಲ್ಲಿ ಎಲ್ಲ ಹಿರಿಯ ಕಲಾವಿದರೊಂದಿಗೆ ಸೇರುವಂತ ಒಂದು ಭಾಗ್ಯ ನಮ್ದು. ಆ ಒಂದು ಸಂದರ್ಭದಲ್ಲಿ ತೆಗೆಸಿದಂತಹದ್ದು. ಇದು ಯಾವ ಸಂದರ್ಭ? ಆರ್ ಎಂ ಮಡಪದವರು, ಪೀಟರ್ ಲೂಯಿಸ್ ಅವರು ನನ್ನ ಕಲಾ ಪ್ರದರ್ಶನಕ್ಕೆ ಆಗಮಿಸಿರುವಂತ ಸಂದರ್ಭ. ಕಲಾ ಪ್ರದರ್ಶನದ ಒಂದು ಸಂದರ್ಭ ಅಂತವಂತದ್ದು. ಶ್ರೀ ರಾಮಮೂರ್ತಿ ಅವರು ನನ್ನ ಕಲಾ ಪ್ರದರ್ಶನ ಉದ್ಘಾಟನೆ ಮಾಡಿದ್ರು. ಇದು ರಾಣಿ ಸತೀಶ್ ಅವರು ಕೂಡ ನನ್ನ ಕಲಾ ಪ್ರದರ್ಶನ ನೋಡಕ್ ಬಂದಿದ್ರು ಕಲಾಮೇಳ. ರಮೇಶ್ ಅವರೇ, ಪುಟ್ಟ ವಿರಾಮದ ನಂತರ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ. Thank you.
ರಮೇಶ್ ತೇರದಾಳವರೇ, ನಿಮ್ಮ ಅನೇಕ ಕಲಾಕೃತಿಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ರಿ. ಈಗ ವಿಶೇಷ ಕಲಾವಿದರ ಬಗ್ಗೆ ಅನುಭವವನ್ನು ಹೇಳ್ತಾ ಬೇರೆ ಬೇರೆ ಕಲಾವಿದರ ಜೊತೆಗೆ ಒಡನಾಟ ಇರುತ್ತೆ ಅನ್ನೋದನ್ನ ಹೇಳಿದ್ರೆ, ಇನ್ನು ವಿಶೇಷ ಅನುಭವಗಳಾಗಿರುತ್ತೆ ಒಂದೊಂದು ಒಬ್ಬ ಕಲಾವಿದನ ಜೀವನದಲ್ಲಿ. ಆ ಥರ ನಿಮಗೆ ವಿಶೇಷ ಅನುಭವ ಯಾವಾಗಾಯ್ತು? ಒಂದೆರಡು ವರ್ಷದ ಹಿಂದ್ಗಡೆ ಸಾರಿಗೆ ಇಲಾಖೆಯವರು ಒಂದು ಬಸ್ ಮೇಲೆ ಪೇಂಟ್ ಮಾಡೋದು. ಯಾಕೆ ಬಸ್ ಮೇಲೆ ಪೇಂಟ್ ಮಾಡೋದಂದ್ರೆ, ಪರಿಸರ ಮಾಲಿನ್ಯ ಕುರಿತು ಕಲಾವಿದರು ಹೇಗೆ ಜನರಿಗೆ ಎಚ್ಚರಿಕೆ ಕೊಡ್ತೀರಿ ಅನ್ನೋ ವಿಷಯವಾಗಿ ನೀವು ಪೇಂಟ್ ಮಾಡಿ ಅಂತ ಕೆಲವೇ ಕಲಾವಿದರನ್ನ ಆಯ್ಕೆ ಮಾಡಿ ಆ ಬಸ್ ಮೇಲೆ ಪೇಂಟ್ ಮಾಡಕ್ಕೆ ಹೇಳಿದ್ರು. ಅದೊಂದು ರಿಯಲ್ ಪರಿಸರಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನ ಸಂದರ್ಭದಲ್ಲಿ ಹೇಳೋದಕ್ಕೆ ಇದು ಮಾಡಿದ್ರೆ, ಅದು ರಿಯಲಿ ಒಂಥರ ಅಡ್ವೆಂಚರಸ್ ಆಗ್ಬಿಟ್ಟಿದ್ದು ನನಗೆ. ಆ ದಿನಾಲು ಆ ಬಸ್ನ ಹೋಗಿ ನೋಡೋದು, ಅದು ಏನು ಸೈಜ್ ಇದೆ, ಏನರಿಂದ ಬರಿಬೇಕು, ಅದ್ರ ಮೇಲೆ ಏನು ವಿಷಯ ಹೇಳಬೇಕು, ಅದಕ್ಕೆ ಒಂದು ತಿಂಗಳೇ ನಾನು ಟೈಮ್ ಸ್ಪೆಂಡ್ ಮಾಡಿದ್ರೆ ಅನ್ಕೊಳ್ಳಿ. ಸೊ ಅಷ್ಟು ಸೀರಿಯಸ್ ಆಗಿ ಬರೆದಂಥ ಬಸ್. ಅಂದರೆ ಎಷ್ಟು ಸಮಯ ತೆಗೆದುಕೊಳ್ತಾ ಇದ್ರಿ ಈ ಥರದ ಬರೆಯೋದಕ್ಕೆ? ಇದು ಒಂದು 4 ದಿನ ನಾನು ಮಾಡಿದ್ದೀನಿ. ಇನ್ನು ಯುವ ಕಲಾವಿದರು ಕೆಲವರನ್ನ ಸೇರಿಸ್ಕೊಂಡು ಮಾಡಿರುವಂಥ. ಎಷ್ಟು ಬಸ್ಗಳಿಗೆ ಸುಮಾರು ಈ ಥರದ? ಪ್ರತಿಯೊಬ್ಬರಿಗೂ ಒಂದೇ ಬಸ್ಸು. ಪ್ರತಿಯೊಬ್ಬರಿಗೆ ಅನೇಕ ಕಲಾವಿದರು ಕೊಡ್ತಾರೆ. ನಿಮ್ಗೊಂದು ಬಸ್ ನನಗೊಂದು ಬಸ್ ಕೊಟ್ಟಿದ್ರು. ಆ ಬಸ್ ಇನ್ನೂ ಓಡಾಡ್ತಾ ಇದೆ, ಮಲ್ಲೇಶ್ವರಂ ಟು ಶಿವಾಜಿನಗರ್ ಓಡಾಡ್ತಾ ಇದೆ. ಆ ಬಸ್ ನಾನು ನೋಡ್ತಾ ಇರ್ತೀನಿ, ಖುಷಿ ಆಗುತ್ತೆ. ಸೊ ಈ ತರದ ಅನುಭವ ಎಲ್ಲ ಒಂದ್ ಕಡೆ ಆ ಬಸ್ ನೋಡಿದ್ರೆ ನಿಮಗೆ ಖುಷಿ ಆಗ್ತಾ ಇದೆ. ಇನ್ನು ನೀವು ಕಾರ್ಯಕ್ರಮ ಆಯೋಜಿಸಿದ್ದು, ಇದ್ರ ಬಗ್ಗೆ ವಿವರಣೆಯನ್ನ ನೀಡ್ತೀರಾ? ಒಂದು ನಾವು ಮಾಡೋದಾಗಿದೆ, ಇನ್ನೊಂದು ಒಬ್ಬ ಕಲಾವಿದನೇ ಆಸ್ ಎ ಕನ್ವೀನರ್ ಆಗಿ ಆರ್ಗನೈಸ್ ಮಾಡುವಂತ ಒಂದು ಕಾರ್ಯಕ್ರಮ ಆಗಿದೆ. ತಿಪ್ಪೇಸ್ವಾಮಿ ಅವರ ಸ್ಮರಣಾರ್ಥ ಒಂದು ನಾವು ಕಾರ್ಯಕ್ರಮ ಆಯೋಜಿಸಿದ್ವಿ. ಅದಕ್ಕೆ ಕನ್ವೀನರ್ ಆಗಿ ನಾನು ಕೆಲಸ ಮಾಡಿದೆ. ಅನೇಕ ಯುವ ಕಲಾವಿದರನ್ನ ಸೇರಿಸ್ಕೊಂಡು ಕಲಾ ಪ್ರದರ್ಶನ ಮಾಡಿದ್ವಿ. ಅಲ್ಲಿಂದ ಅಲ್ಲೇನೆ ಅವರ ಒಂದು ಸ್ಮರಣಾರ್ಥವಾಗಿ ಚಿತ್ರ ಏನು ರಚನೆ ಮಾಡುವಂತ ಒಂದು ಇದನ್ನು ನಾನು ವ್ಯವಸ್ಥೆ ಮಾಡಿದ್ದೆ. ಆಮೇಲೆ ಅವರ್ ಸ್ಪೇಸ್ ಅಂತ ಒಂದು ನಾನು ಆರ್ಗನೈಸ್ ಮಾಡಿದ್ದೆ ಕಲಾ ಪ್ರದರ್ಶನ. ಅದ್ರ ವಿಶೇಷತೆ ಏನಂದ್ರೆ, 9 ಜನ ಕಲಾವಿದರು 9 ರಾಜ್ಯದಿಂದ ಬಂದಿದ್ರು. ಸೊ ಅವ್ರ ಕಲಾಕೃತಿಗಳನ್ನ ಲಕ್ಷ್ಮಣ ಆರ್ಟ್ ಗ್ಯಾಲರಿ ಬೆಂಗಳೂರಲ್ಲಿ ಆರ್ಗನೈಸ್ ಮಾಡಿದ್ದೆ. ಆಮೇಲೆ ಮೌಂಟ್ ಅಬುದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರ ಸಹಯೋಗದೊಂದಿಗೆ ಅವರೇ ಆರ್ಗನೈಸ್ ಮಾಡಿರುವಂತಹ ಕಾರ್ಯಕ್ರಮ. ನಾನು ರಾಜ್ಯದ ಸಂಚಾಲಕ ಆಗಿ ಸುಮಾರು 120 ಜನ ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಹೋಗಿದ್ವಿ. ಅವ್ರ ವಿಷಯ ಏನ್ ತಗೊಂಡಿದ್ರು ನೋಡಿ, ಮೌಲ್ಯಾಧಾರಿತ ಕಲೆಗೆ ಆಧ್ಯಾತ್ಮಿಕತೆ ಆಧಾರ ಅಂತ ಒಂದು ವಿಷಯ ತಗೊಂಡಿದ್ರು. ಆ ವಿಷಯದ ಅಡಿಯಲ್ಲಿ ಅಲ್ಲಿ ಕಲಾವಿದರು ಎಲ್ಲ ಬಂದು ಕ್ಯಾಂಪ್ ಮಾಡಿದರು, ಶಿಬಿರ ಇತ್ತು, ಒನ್ ಡೇ ಶಿಬಿರ ಇತ್ತು, ಪೇಂಟ್ ಮಾಡಿದರು, ಮೆಡಿಟೇಷನ್ ಮಾಡಿದರು. ಸೊ ಅದು ಎಂಥ ಸುಂದರವಾದ ಒಂದು ವಾತಾವರಣ ಆಗಿತ್ತು. ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ತಾವು ಆಯೋಜಿಸ್ತಾ ಇದ್ರಿ. ಚಿತ್ರಕಲೆ ಅಲ್ಲದೆ ನೀವು ಮತ್ತೆ ಯಾವ ಮಾಧ್ಯಮವನ್ನು ಮುಖ್ಯವಾಗಿ ಬಳಸ್ಕೊಂಡ್ರಿ? ವಿಶೇಷವಾಗಿ ಶಿಲ್ಪಕಲೆ ಎಲ್ಲೂ ಸಹ ತಾವು ಕೈಯಾಡಿಸಿದ್ದೀರಿ ಅಂತ ಕೇಳಿದೆ, ಇದ್ರ ಬಗ್ಗೆ ವಿವರಣೆ. ನನ್ನ ಕಲಾಕೃತಿಗಳಲ್ಲಿ ರೇಖೆಯಿಂದ ನಾನು ಕೆಲವು ಫಿಗರ್ಗಳನ್ನೆಲ್ಲ ಮಾಡ್ತಾ ಇದ್ದೆ. ಅದರಲ್ಲಿ ಬರುವಂಥ ಡ್ರಾಯಿಂಗ್ಗಳನ್ನು 2D ಅಂತ ನಾವೇನು ಹೇಳ್ತೇವೆ, ಅವನ್ನ 3D ಕನ್ವರ್ಟ್ ಮಾಡಿ ನೋಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದು ನನಗೊಂದು ಕುತೂಹಲ. ಸೊ ಅದಕ್ಕೆ ಆ ಒಂದು ಫಾರ್ಮ್ಗಳನ್ನೇ ನಾನು ತಗೊಂಡು ಮಾಡಿರುವಂಥ ಒಂದು ಶಿಲ್ಪಗಳು. ಈ ಚಿತ್ರಗಳ ಬಗ್ಗೆ ವಿವರಣೆಯನ್ನು ನೀಡಬೇಕು. ವಿವರಣೆ ಅಂದರೆ ಒಂದು ನಾನು ಓವರಲ್ಲಿ ಒಂದು ಸಬ್ಜೆಕ್ಟ್ ತಗೊಂಡಿರ್ತೀನಿ. ಇದ್ರ ಯಾವ ವಿಷಯ ತೆಗೆದುಕೊಂಡಿದ್ರಿ? ಇದರಲ್ಲಿ ಒಬ್ಬ ನಾನು ಎಲ್ಲೋ ನನ್ನ ಪರಿಸರನ ಮತ್ತೆ ನೆನಪು ಮಾಡ್ಕೊಂಡೆ ನಾನು. ಅಲ್ಲಿ ಈ ದನ ಕಾಯಿ ಹುಡುಗರಾಗ್ಲಿ ಅವರೆಲ್ಲ ಕೊಳಲು ಊತ್ತಾ ಇರ್ತಾರೆ, ಅದನ್ನ ನಾನು ಮತ್ತೆ ಸ್ಕಲ್ಪ್ಚರ್ ಅಲ್ಲಿ ತರೋಣ ಅಂತ ಪ್ರಯತ್ನ ಮಾಡಿದೆ. ಅದನ್ನೇ ಬೇರೆ ಬೇರೆ ಭಂಗಿಗಳಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟೆ. ಹೌದು ಹೌದು, ಎಕ್ಸಿಸ್ಟೆನ್ಸ್ ಅಂತ ಕೆಲವು ಸೀರೀಸ್ ಅಲ್ಲಿ ತಗೊಂಡು ನಾನು ಮಾಡ್ತಾ ಇದ್ದೆ. ಅದರಲ್ಲಿ ನೀವು ನೋಡಿ, ದೈಹಿಕವಾಗಿ ನೀವು ಕೆಲವೊಂದನ್ನು ಆವರಿಸ್ಕೋಬೋದು, ಆದರೆ ಮಾನಸಿಕವಾಗಿ ನೀವು ಎಷ್ಟೆಲ್ಲ ಆವರಿಸ್ಕೋಬೋದು ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆ ಕಲಾಕೃತಿಗಳನ್ನು ನಾನು ತಗೊಂಡೆ. ಈ ಕಲಾಕೃತಿಯ ಆಶಯ ಏನು? ಈ ಒಂದು ಕಲಾಕೃತಿಯ ಆಶಯದ ಬಗ್ಗೆ ವಿವರಣೆ ನೀಡ್ತೀರಾ? ಅಂದರೆ ಯಾವ ರೀತಿ ಇದರ ವಿವರಣೆ? ಗೆಲುವು ಅಂತ. ಆ ಗೆಲುವನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ ನೋಡಿ, ನಾನು ಗೆದ್ದೆ ಅಂತ ಅವನು ಉತ್ಸಾಹದಿಂದ ಕೈಗಳನ್ನ ಎರಡು ಮೇಲ್ ಮಾಡಿಕೊಂಡು ತೋರಿಸ್ತಾ ಇರೋಂತ ಒಂದು. ಆಮೇಲೆ ಹಾರುವುದು, ನಮ್ಗೆ ಗೊತ್ತಿದೆ ನಮ್ಗೆ ಹಾರಕ್ಕೆ ಬರಲ್ಲ ಅಂತ, ಮನುಷ್ಯ ಹಾರಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರೂ ಏನೋ ಒಂದು ಹಾರಕ್ಕೆ ಸಾಧ್ಯ ಇದೆ, ಮಾನಸಿಕವಾದ್ರೆ ಆಗಿನೂ ಹಾರ್ಬೋದಲ್ಲ, ಅದಕ್ಕೆ ಈ ಒಂದು ಸಂದರ್ಭ ಇಟ್ಕೊಂಡು ನಾನು ಮಾಡಿರುವಂತದ್ದು. ಇದು ಏನು ವಿವರಣೆಯನ್ನು ನೀಡ್ತಾ ಇದೆ? ಖುಷಿ ಆದಾಗ ನಿಮ್ಮ ಬಾಡಿಗೆ ನಿಮ್ಮ ಲ್ಯಾಂಗ್ವೇಜೇ ಮರ್ತು ಹೋಗ್ಬಿಟ್ಟಿರ್ತೀರಿ, ನಿಮ್ಮ ಬಾಡಿ ಲ್ಯಾಂಗ್ವೇಜೇ ಮರ್ತು ಹೋಗಿರ್ತೀರಿ, ನಿಮ್ಮ ಬಾಡಿ ಹೆಂಗೆ ಬೇಕಂಗೆ ಬೆಂಡ್ ಆಗಕ್ಕೆ ಸಾಧ್ಯ ಇದೆ. ಸೊ ಆ ಬೆಂಡ್ ಅದರಲ್ಲಿದೆ.
ಸೊ ಈಗ ಇದನ್ನ ಈ ಚಿತ್ರಕ್ಕಿನ್ನ ಈ ಶಿಲ್ಪಕರನ್ನಲ್ಲಿ ಈ ತರದ್ದೆಲ್ಲ ಮಾಡ್ಲಿಕ್ಕೆ ಹೆಚ್ಚು ಸಾಧ್ಯತೆ ಅಂತೀರಾ ನೀವು? ಇದರಲ್ಲಿ ಈಗ ನೋಡಿ ಸಿನಿಮಾನೂ ಅಷ್ಟೇ, ನೀವು ಪೇಂಟಿಂಗು ಮತ್ತು ಸಿನಿಮಾಗೆ ನೀವು ಹೋಲಿಸಿದ್ರು ಕೂಡ ಅದು ತ್ರೀ ಡೈಮೆನ್ಷನ್ ಮಾತಾಡುತ್ತೆ, ಆಡುತ್ತೆ, ಕುಣಿಯುತ್ತೆ, ಎಲ್ಲ ಮಾಡುತ್ತೆ. ನಮ್ಮ ಚಿತ್ರಗಳು ಎಲ್ಲಿ ಮಾತಾಡ್ತವೆ ಅದ್ರ ಮುಂದೆ ನಿಂತ್ಕೋಬೇಕು, ಎಷ್ಟೋತ್ತರ ನಿಂತ್ಕೊಂಡು ಅವಾಗ ನೀವು ಮಾತಾಡಕ್ಕೆ ಸಾಧ್ಯ ಇದೆ. ಸೊ ಅದು ಈ ರೀತಿ ಡಿಫ್ರೆಂಟ್ ಆಗುತ್ತೆ. ಸೊ ಆ ರೀತಿ ಆ ದೃಷ್ಟಿಯಿಂದ ಇಟ್ಕೊಂಡು ನಾನು ಕೆಲವು ಸ್ಕಲ್ಪ್ಚರ್ಗಳನ್ನೆಲ್ಲ ಮಾಡಿದೆ. ಈ ಚಿತ್ರಕಲೆಗಿನ್ನ ಶಿಲ್ಪಕಲೆಯಲ್ಲಿ ನೀವು ಹೆಚ್ಚು ಸಮಯ ಬೇಕಾಗ್ತದ? ಇದು ಇದರ ವಿಶೇಷ ಅನುಭವ ಏನು ನಿಮಗೆ ಶಿಲ್ಪಕಲೆಯಲ್ಲಿ? ಶಿಲ್ಪಕಲೆಯಲ್ಲಿ ಇದಕ್ಕೆ ಯಾವುದೇ ಅನುಭವ ಬೇಕಾಗಿಲ್ಲ, ನಿಮ್ಮಲ್ಲಿ ಒಳಗಡೆ ಎಕ್ಸ್ಪ್ರೆಷನ್ ಮಾಡುವ ವಿಧಾನ ಗೊತ್ತಿದ್ರೆ ಸಾಕು, ನೀವು ಯಾವ ಮಾಧ್ಯಮನು ಬೇಕಾಗಿಲ್ಲ. ನಾನು ಜಸ್ಟ್ ವ್ಯಾಕ್ಸ್ ತಗೊಂಡೆ, ಸ್ಟಾರ್ಟ್ ಮಾಡಿದೆ, ಪ್ರೆಸ್ ಮಾಡುದು, ಸ್ಟಾರ್ಟ್ ಆಯ್ತು, ಒಂದು ಫಿಗರ್ ಹೀಗೆ ಬರಕ್ ಶುರು ಆಯ್ತು, ದಟ್ಸ್ ಆಲ್. ಆಮೇಲೆ ಅದನ್ನ ಕಂಚಲ್ ಕೊಟ್ರೆ ಕಂಚಲ್ ಮಾಡ್ಕೊಟ್ಬಿಡ್ತಾರೆ, ಕ್ಯಾಸ್ಟಿಂಗ್ ಮಾಡೋರ್ ಹತ್ರ ಕೊಟ್ರೆ ಮಾಡ್ಕೊಟ್ಬಿಡ್ತಾರೆ, ದಟ್ಸ್ ಆಲ್, ಮುಗಿದು ಹೋಯ್ತು. ಎಕ್ಸ್ಪ್ರೆಷನ್ಗೆ ಯಾವುದೇ ಬೌಂಡ್ ಇಲ್ಲ, ನೀವು ಬಣ್ಣ ಬಳಸ್ಬೋದು ಅಥವಾ ಕಲ್ಲು ಬಳಸ್ಬೋದು, ಮಣ್ಣು ಬಳಸ್ಬೋದು, ಟೆರಕೋಟ ಬಳಸ್ಬೋದು, ಕಂಚು ಬಳಸ್ಬೋದು, ಯಾವ್ದಾದ್ರು ಮಾಡುದು. ಅಂದ್ರೆ ಭಾವನೆಗಳಿಗೆ ವಿವಿಧ ರೂಪ ಕೊಡೋದಕ್ಕೆ ಒಂದು ಮಾಧ್ಯಮಗಳು ಬೇರೆ ಬೇರೆ ಆಗಿದೆ, ಮಾಧ್ಯಮಗಳು ಬೇರೆ. ನೀವು ಅದರಲ್ಲಿ ಚಿತ್ರಕಲೆ ಮತ್ತು ಶಿಲ್ಪಕಲೆಯನ್ನ ಬಳಸ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದು. ನಿಮ್ಮ ಇನ್ನಿತರ ಹವ್ಯಾಸ ಏನು? ನಾನು ರಾಜಯೋಗನ ಅಭ್ಯಾಸ ಮಾಡ್ತೇನೆ. ಈ ರಾಜಯೋಗನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ಕೊಡ್ತಾರೆ. ಸೊ ಅಲ್ಲಿ ಸಾಕ್ಷಾತ್ ಪರಮಾತ್ಮನೇ ಸ್ಥಾಪನೆ ಮಾಡಿದಂಥ ಒಂದು ಇದು ಸಂಸ್ಥೆ ಆಗಿದೆ. ಅಲ್ಲಿ ದಾದಿ ಸರಳ ಅವರು ನಮಗೆ ಅದು ರಾಜಯೋಗನ ಕಲಿಸ್ಕೊಡ್ತಾರೆ. ಜೊತೆಗೆ ನೀವು ಚಿತ್ರಕಲೆಯನ್ನ ಅಭ್ಯಾಸ ಮಾಡ್ತಾ ಇರೋ ಸಂದರ್ಭದಲ್ಲಿ ಶಿಷ್ಯ ವೇತನ ಮತ್ತು ಫೆಲೋಶಿಪ್ ಅನ್ನ ಪಡೆಯುವಂಥದ್ದು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತೀರಾ? ನೀವು ಹೇಗೆ ತೆಗೆದುಕೊಂಡ್ರಿ ಮತ್ತೆ ಇದರ ಅನುಭವ? ಶಿಷ್ಯವೇತನ ನನಗೆ ಬಿ ಎಫ್ ಎ ವ್ಯಾಸಂಗ ಮಾಡುವಾಗಲೇ ಬಂತು, ಎರಡು ಸರಿ ಬಂತು, ಅಂದ್ರೆ ಒಂದು ವರ್ಷಕ್ಕೆ ಒಂದ್ಸತಿ. ಇದು ಯಾವ ಸಂದರ್ಭದಲ್ಲಿ ಶಿಷ್ಯವೇತನವನ್ನು ನೀಡ್ತಾರೆ? ಎಲ್ಲ ವಿದ್ಯಾರ್ಥಿಗಳಿಗೂ ನೀಡ್ತಾರೆ ಹೇಗೆ? ಇಲ್ಲ, ನೀವು ಬಿ ಎಫ್ ಎ, ಯಾರು ಬಿ ಎಫ್ ಎ ಓದ್ತಾ ಇರ್ತಾರೆ, ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಯಾರು ಓದ್ತಾ ಇರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಈಗ ಕೊಡ್ತಾ ಇದಾರೋ ಇಲ್ಲ ಗೊತ್ತಿಲ್ಲ ನನಗೆ, ನಾವು ಅವಾಗ ಪಡ್ಕೊಂಡಿದ್ವಿ. ಆಮೇಲೆ ವಿಶೇಷವಾದ ಘಟ್ಟ ಏನಂದ್ರೆ, ಜೂನಿಯರ್ ಫೆಲೋಶಿಪ್ ಬಂತ ನನಗೆ 2000 ಇಸ್ವಿಯಲ್ಲಿ. ನಾನು ಅವಾಗಲೇ ಹೇಳಿದೆ ನಿಮಗೆ, ನನಗೆ 2000 ಇಸ್ವಿ ನನ್ನ ಲೈಫಲ್ಲಿ ಬಹಳ ತುಂಬಾ ಪ್ರಮುಖವಾದದ್ದು ಅಂತ. ಜೂನಿಯರ್ ಫೆಲೋಶಿಪ್ ಬಂತು ನನಗೆ ಆ ಟೈಮಲ್ಲಿ. ಅದು ನೋಡಿ, ಅದರ ವಿಶೇಷತೆ ಏನಂದ್ರೆ, ಕಲಾ ಪ್ರಕಾರದಲ್ಲಿ ಯಾರಿಗೇ ಆಗಲಿ, ಸಾಹಿತ್ಯ, ಸಂಗೀತ, ನೃತ್ಯ, ಸಂಗೀತ ಎಲ್ಲರಿಗೂ ಕೊಡ್ತಾರೆ. ಸೊ ಹಾಗೆ ನನಗೆ ಚಿತ್ರಕಲೆಯಲ್ಲಿ ಅದು ವಿಶೇಷ ಏನಂದ್ರೆ, ರಾಜ್ಯದಲ್ಲಿ 4 ಜನರಿಗೆ ಕೊಡ್ತಾರೆ, ನನಗೂ ಒಬ್ಬನು ಬಂದಿತ್ತು. ಸೊ ಅಮೌಂಟ್ ವೈಸ್ ಅಲ್ಲೂ ಕೂಡ ನಿಮ್ಮನ್ನ ಸದೃಢರನ್ನಾಗಿ ಮಾಡುತ್ತದೆ. ನೀವು ಅನೇಕ ಕಲಾವಿದರನ್ನ ನೋಡಿದಿರಿ, ಈ ತರ ಕಲಾವಿದ್ರ ತರ ಆಗ್ಬೇಕು ಅಂತ ಯಾವ ತರ ಕಲಾವಿದ್ರು ಅಂತ ಅನಿಸಿದೆ ನಿಮ್ಗೆ? ಯಾರು ನಿಮ್ಮ ರೋಲ್ ಮಾಡೆಲ್? ನನ್ನ ಅಣ್ಣನಿಂದ ನಾನು ಪ್ರಭಾವಿತ ಆಗಿದ್ದೆ ಆಕ್ಚುಲಿ, ಅವರೇ ನನ್ನ ಗುರುಗಳು ಆಕ್ಚುಲಿ. ಸೊ ನಾನು ನನ್ನ ಬಿ ಎಫ್ ಎ ವ್ಯಾಸಂಗ ಮುಗಿದಾದ್ಮೇಲೆ ದಿಲ್ಲಿಗೆ ಹೋದೆ. ಅಲ್ಲಿ ನನ್ನ ದಿಲ್ಲಿ ಅಂದ್ರೆ ಬಹಳ ಇಷ್ಟ ಇತ್ತು, ಅಲ್ಲೇ ಇರಬೇಕು, ಅಲ್ಲೇ ಓದಬೇಕು ಅಂತ ನಾನು ಮಾಡಿದೆ, ಪ್ರಯತ್ನ ಮಾಡಿದೆ, ಅನಾನುಕೂಲದಿಂದ ವಾಪಸ್ ಬಂದೆ. ಬಟ್ ಅಲ್ಲಿ ನಾನು ಕಲ್ತಿರೋ ಜೀವನ ಪಾಠ ಬಹಳ ಇತ್ತು. ಅಲ್ಲಿ ಕಲಾವಿದರು, ಅಲ್ಲಿ ಕಲಾಕೃತಿಗಳನ್ನೆಲ್ಲ ನೋಡಿದೆ, ಅವರಂತೆ ನಾನು ಆಗಬೇಕು ಅಂತ ದೃಢವಾದ ನಿರ್ಧಾರ ಆತ್ಮವಿಶ್ವಾಸ ಮಾಡಿಕೊಂಡೆ. ನಾನು ಮಾಡ್ಕೊಂಡು ವಾಪಸ್ ಬಂದೆ, ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದು ನಾನು ಯಾವಾಗ ಬೆಂಗಳೂರು ಸೇರಿಕೊಂಡೆ, ಅವಾಗಿಂದ ನನಗೆ ಗಟ್ಟಿಯಾಗಕ್ಕೆ ಶುರು ಆಯ್ತು ಎಲ್ಲ. ಸೊ ಸಾಧ್ಯತೆ ಇದೆ, ಮಾಡ್ಬೋದು, ಹೋಗ್ಬೋದು, ನುಗ್ಗಬಹುದು ಅಂತ ಆಯಾ ಟೈಮಲ್ಲಿ ನನಗೆ ಆಯಾ ಅವಕಾಶಗಳು ದೊರೆತು. ಸೊ ಹೀಗಾಗಿ ನಾನು ಇದನ್ನ ಮಾಡ್ಕೊಂಡು ಬಂದೆ. ಅಂದ್ರೆ ಇದೆಲ್ಲ ಮಾಡಬೇಕು ಅಂತ ಅನ್ನಿಸ್ತು, ಮುಂದೆ ಏನಾಗಬೇಕು, ಇನ್ನೇನ್ ಮಾಡಬೇಕು ಅಂತ ಆಸೆ ಇದೆ? ಈಗ ನನಗೆ ಏನು ಬರೋದಿಲ್ಲ ಬೇರೆ, ಈ ಚಿತ್ರಕಲೆ ಬಿಟ್ಟರೆ ಮತ್ತೇನು ಬರೋದಿಲ್ಲ. ಅಂದ್ರೆ ಎಂತ ವಿಷಯಗಳನ್ನ ಇಟ್ಕೊಂಡು ಮುಂದೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಅಲ್ಲ, ನನ್ನ ಒಂದು ಉದ್ದೇಶ ಏನಂದ್ರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂದಂಗೆ. ಸೊ ಫಸ್ಟ್ ನಾ ಹುಟ್ಟದಾಗಿಂದ ಆರ್ಟಿಸ್ಟ್ ಅಲ್ಲ, ಹುಟ್ಟದಾಗಿಂದ ಡಾಕ್ಟರ್ ಇಂಜಿನಿಯರ್ ಅಲ್ಲ, ಫಸ್ಟ್ ನಾ ಮಾನವ. ಸೊ ಮಾನವೀಯತೆಯನ್ನು ನಾವು ಫಸ್ಟ್ ರೂಢಿಸ್ಕೊಂಡು ಬಂದಾಗ ಎಲ್ಲ ಸಿದ್ಧಿಗಳು ನಮ್ಗೆ ಆಗ್ತವೆ. ಸೊ ಈ ರೀತಿ ನಮ್ಮ ನಿರಂತರವಾದ ಪ್ರಯೋಗ ಇದ್ದೇ ಇರ್ತದೆ, ಕಲಾ ಫೀಲ್ಡ್ ಅಲ್ಲಿ ನಡೀತಾ ಇರ್ತದೆ, ಇದೇ ನಮ್ಮ ವೃತ್ತಿ ಆಗಿಬಿಟ್ಟಿದೆ. ಈಗ ಆಧುನಿಕ ಆವಿಷ್ಕಾರಗಳು ಆಗ್ತಾ ಇದ್ದ ಹಾಗೆ, ಉದಾಹರಣೆಗೆ ಒಂದು ಕಂಪ್ಯೂಟರ್ ತೆಗೆದುಕೊಳ್ಳೋಣ. ಕಂಪ್ಯೂಟರ್ ಬಂದು ಅನೇಕ ಜನಕ್ಕೆ ನಿರುದ್ಯೋಗ ಬಂತು ಅಂತ ಹೇಳ್ತಾರೆ. ನೀವೊಬ್ಬ ಕಲಾವಿದರಾಗಿ ಈ ಕಂಪ್ಯೂಟರ್ನಿಂದ ಹೇಗೆ ನೀವು ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ತೀರಾ, ನೆಗೆಟಿವ್ ಆಗಿ ತೆಗೆದುಕೊಳ್ತೀರಾ? ಯಾವುದೇ ವಿಷಯ ಇರಲಿ ಪಾಸಿಟಿವ್ ಆಗೇ ಸ್ವೀಕಾರ ಮಾಡಬೇಕು, ಅದು ನನ್ನ ಲೈಫ್ ಥಿಯರಿ. ನಾ ಏನಿದ್ರೂ ನೆಗೆಟಿವ್ನು ಕೂಡ ಪಾಸಿಟಿವ್ ಮಾಡಬಲ್ಲೆ. ಅಂದ್ರೆ ಈ ಕಂಪ್ಯೂಟರ್ನಿಂದ ಯಾವ ತರ ಲಾಭ ಆಗಿದೆ ಒಬ್ಬ ಕಲಾವಿದನಿಗೆ, ಅದನ್ನು ತಿಳಿಸ್ತೀರಾ? ಓಕೆ,
ಕಂಪ್ಯೂಟರ್ ಬಂದಿದ್ದರಿಂದ ಕಲಾವಿದನಿಗೆ ಕೆಲವರು ಹೇಳ್ತಾರೆ ಹೊರಗಡೆಯವರು ಲಾಸ್ ಆಯಿತು ಆರ್ಟಿಸ್ಟ್ಗಳಿಗೆ ಅದು ಉಪಯೋಗ ಆಗಲಿಲ್ಲ ಅಂತ. ನಾನು ಹೇಳ್ತೇನೆ ಉಪಯೋಗ ಆಗಿದೆ, ಬೇಕಾದಷ್ಟು ಉಪಯೋಗ ಆಗಿದೆ. ಹೊಸ ಹೊಸ ಈಗ ನೋಡಿ ಒಬ್ಬ ಬ್ಯಾನರ್ ಬರೀತಾನೆ, ಒಬ್ಬ ಬ್ಯಾನರ್ ಬರೆಯೋನಿಗೆ ಬೇಗ ಆರ್ಡರ್ ಕೊಡ್ತಾ ಇರಲಿಲ್ಲ ಆ ಟೈಮಲ್ಲಿ, ಕೊಟ್ಟರೆ ಅವನು ಟೈಮ್ ತೊಗೊಳೋನು. ಈಗ ಡಿಜಿಟಲ್ ಫ್ಲ್ಯಾಕ್ಸ್ ವೆನೈಲ್ ಎಲ್ಲ ಬಂದಿದೆ. ಸೊ ಎಷ್ಟೊತ್ತಾಗುತ್ತೆ, ಒಂದು ಅರ್ಧ ಗಂಟೆಯಲ್ಲಿ ಎಷ್ಟು ಬೇಕು ಎಷ್ಟು ದೊಡ್ಡದು ಬೇಕೋ ಅಷ್ಟು ನೀವು ಪಡ್ಕೋಬೋದು. ಸೊ ಈ ರೀತಿ ಇರುವಾಗ ಅಡ್ವಾಂಟೇಜು ಡಿಸ್ಟಾರ್ಜ್ ಅಡ್ವಾಂಟೇಜು. ಆಮೇಲೆ ತ್ರೀ ಡಿ ಅನಿಮೇಷನ್ ಅಂತ ಪ್ರೋಗ್ರಾಮ್ಗಳು ಬಂದಿದೆ, ಮಾಯಾ ಅಂತ ಪ್ರೋಗ್ರಾಮ್ಗಳು ಬಂದಿದೆ ಎಲ್ಲ ಕಂಪ್ಯೂಟರಲ್ಲಿ. ಅದನ್ನು ಕಲಿತಂಥ ಕಲಾವಿದ ತನ್ನ ಕ್ರಿಯೇಟಿವಿಟಿನ ಅಲ್ಲಿ ಅಪ್ಲೈ ಮಾಡ್ಕೊಳ್ತಾನೆ. ಅವನು ಆರ್ಟ್ ಮುಗಿಸಿದಾನೆ ಅಂದ ಮಾತ್ರ ಕಲಾವಿದನಾಗಬೇಕಂತೇನಿಲ್ಲ, ಚಿತ್ರನೇ ಬರೀಬೇಕಂತೇನಿಲ್ಲ. ಅವ್ನು ಜೀವನೋಪಾಯಕ್ಕಾಗಲಿ ಅವನು ಮಾಡ್ತಾನೆ, ಆ ಕೆಲಸನ ಮಾಡ್ತಾನೆ. ಅವನಿಗೆ ಅವಕಾಶಗಳು ಅಮೇರಿಕ ಹಾಲಿವುಡ್ ಮೂವೀಸ್ಗಳಲ್ಲೂ ಕೂಡ ಸಿಗಬಲ್ಲದು ಅಂತ ನಂಬ್ತೀರಾ ನೀವು? ಇಷ್ಟು ಸಾಧ್ಯತೆಗಳಿದೆ, ಸಾಧ್ಯತೆಗಳು ಹೆಚ್ಚಿದೆ. ಆದರೆ ಈ ಸಾಧ್ಯತೆಗಳು ಎಷ್ಟೋ ಜನರ ಸಂದರ್ಭಗಳಲ್ಲಿ ಗೊತ್ತಾಗೋದಿಲ್ಲ. ಈಗ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ನೋಡ್ತಾ ಇದ್ದಾರೆ ಅಂತ ಭಾವಿಸ್ಕೊಳ್ಳಿ, ಅವ್ರಿಗೆ ಚಿತ್ರಕಲೆಯಲ್ಲಿ ಮುಂದೆ ಆಸಕ್ತಿ ಬೆಳೆಸ್ಕೊಳ್ಬೇಕಾದ್ರೆ ಅವ್ರಿಗೇನು ನೀವು ಹೇಳಕ್ ಬಯಸ್ತೀರಾ? ಚಿತ್ರಕಲೆ ಅಷ್ಟೇ ಅಲ್ಲ, ಯಾವುದೇ ವಿದ್ಯೆ ಇರಲಿ ಅದನ್ನ ಸಿದ್ಧಿ ಮಾಡಿಕೊಳ್ಳೇಬಹುದು, ಎಲ್ರಿಗೂ ಸಾಧ್ಯ ಇದೆ. ಆದ್ರೆ ಏನಂದ್ರೆ ಸತತ ಪ್ರಯತ್ನ ಪರಿಶ್ರಮ, ಅದೇನು ತಾದಾತ್ಮ್ಯತೆ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ನಾವು ಎಷ್ಟು ಡೀಪ್ ಆಗಿ ಹೋಗ್ತೀವೋ ಅಷ್ಟು ನಿಮಗೆ ಅದು ಸಿದ್ಧಿ ಆಗಲೇಬೇಕು. ನನಗಾಗಲೇ ಸಿದ್ಧಿ ಇನ್ಯಾರಿಗಾಗಕ್ಕೆ ಸಾಧ್ಯ ಅಲ್ವ? ಅದೇ ಹೇಳು. ಈಗ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಮತ್ತು ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್, ಇವೆರಡು ವಿವಿಧ ಹಂತ, ಪದವಿ ಮತ್ತು ಸ್ನಾತಕೋತ್ತರ. ಇದರಲ್ಲಿ ಯಾವ ರೀತಿ ಬೆಳೀತಾ ಹೋಗ್ತೀರಿ, ಒಬ್ಬ ಕಲಾವಿದನನ್ನು ಯಾವ ಥರ ರೂಪುಗೊಳಿಸುತ್ತೆ ಈ ಒಂದು ಕೋರ್ಸ್ಗಳು ಅನ್ನೋದನ್ನು ತಿಳಿಸ್ತೀರ? ಕೋರ್ಸ್ಗಳನ್ನು ಬೇಕಾಗಿಲ್ಲ ಆ್ಯಕ್ಚುಲಿ. ವಾತಾವರಣ ಸಿಗುತ್ತೆ ನಿಮಗೆ ಆ ಕೋರ್ಸ್ ಅಲ್ಲಿ, ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲ್ ಇರ್ತದೆ. ಇವತ್ತು ಕೂಡ ನಾನು ಎಲ್ಲೋ ಒಂದು ಕಾಲೇಜಲ್ಲಿ ಜಾಯ್ನ್ ಆಗ್ಬೇಕು ಅನ್ಸುತ್ತೆ ನನಗೆ, ಯಾಕಂದ್ರೆ ಅದೊಂದು ಸಿಸ್ಟಮ್ಯಾಟಿಕ್ ಲೈಫ್. 10:00 ನೀನು ಕಾಲೇಜಲ್ಲಿ ಇರ್ತೀಯ, ಕ್ಲಾಸಲ್ಲಿ ವರ್ಕ್ ಮಾಡ್ತೀಯ, ಸಿಸ್ಟಮ್ಯಾಟಿಕ್ ಇರ್ತದೆ ಅಪ್ ಟು 4:00 ವರೆಗೂ. ನಾವು ಫ್ರೀಲ್ಯಾನ್ಸ್ ಆಗಿರೋದ್ರಿಂದ ನಾವು ನಮ್ಮನ್ನ ರೂಢಿಸ್ಕೊಳ್ಳಲ್ಲ, ಆ ಕೆಲಸ ಇದೆ ಈ ಕೆಲಸ ಇದೆ ಹೆಂಗೆ ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ಶಿಕ್ಷಣ ಏನು ಪರ್ಟಿಕ್ಯುಲರ್ ಆರ್ಟ್ ಶಿಕ್ಷಣ ಏನಿದೆಯಲ್ಲ ಅದು ಬೇಕೇ ಬೇಕು. ಯಾವುದೇ ಒಂದು ಕಾಲೇಜಲ್ಲಿ ಹೋಗಿ ಕಲಿತ್ರೆ ಒಳ್ಳೆ ಇದನ್ನು ರೂಪಿಸ್ಕೋಬೋದು ಅಂತ, ಚೌಕಟ್ಟನ್ನು ರೂಪಿಸ್ಕೊಂಡು ಬರ್ಬೋದು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಈ ಥರದ ಶಿಕ್ಷಣ ಒಂದು ರೀತಿ ನಮ್ಮನ್ನ ರೂಪುಗೊಳಿಸುತ್ತೆ ಅನ್ನೋದು. ಆದರೆ ಎಷ್ಟೋ ಕಲಾವಿದರು ನೀವು ಹೇಳಿದಾಗೆ ಅವ್ರು ಯಾವುದೇ ಥರದ ಒಂದು ಕೋರ್ಸ್ ಮಾಡದಲ್ಲೇ ತಮ್ಮ ಅಷ್ಟಕ್ಕೆ ತಾವು ಮಾಡ್ತಾ ಹೋಗ್ತಾರೆ. ಈ ಥರದ ಒಂದು ಅಭಿವ್ಯಕ್ತಿಗೆ ಒಬ್ಬ ಕಲಾವಿದನಿಗೆ ವಿಶೇಷವಾಗಿ ಹೆಚ್ಚಿನ ಸ್ಥಾನ ಇದೆ ಅಂತಾರೆ, ನಿಮ್ಮ ಅಭಿಪ್ರಾಯ? ಆ ಥರ ಏನಿಲ್ಲ, ಇಲ್ಲೇ ಕಲಿಬೇಕು ಅಂತೇನಿಲ್ಲ, ಅಥವಾ ಸೆಲ್ಫ್ ಥಾಟ್, ಅದಕ್ಕೆ ಸೆಲ್ಫ್ ಥಾಟ್ ಅಂತಾರೆ, ಸೆಲ್ಫ್ ಥಾಟ್ ಆರ್ಟಿಸ್ಟ್ ಅಂತಾರೆ. ಅಂಥವ್ರು ಎಷ್ಟೋ ಜನ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಪೇಂಟಿಂಗ್ಗಳು ಕೂಡ ಕ್ರೋರ್ ಟುಗೆದರ್ ಆಕ್ಷನ್ ಆಗ್ತಾ ಇದೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ. ಸೊ ಆ ಥರ ಏನಿಲ್ಲ, ಅವರು ಅದೃಷ್ಟ ಅಂತಿರೋ ಅಥವಾ ಅವ್ರ ಪ್ರಯತ್ನ ಅಂತಿರೋ ಅವರು ಬೆಳೀತಾನೆ ಇದ್ದಾರೆ. ರಮೇಶ್ ತೇರದಾಳ್ ಅವರೇ, ಒಟ್ಟಾರೆ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಒಬ್ಬ ಕಲಾವಿದರಾಗಿ? ಕಲಾವಿದರಾಗಿ ಅಂತಲ್ಲ, ಅದೇ ಆಗಲೇ ಒಂದು ಮಾತು ಹೇಳಿದೆ ನಾನು, ಏನಾದರೂ ಮೊದಲು ಮಾನವನಾಗು ಅಂದಂಗೆ. ಸೊ ಆಧ್ಯಾತ್ಮಿಕ ನೆಲೆಯಲ್ಲಿ ನಮ್ಮ ಒಂದು ಜೀವನ ರೂಪುಗೊಳ್ಳಬೇಕು ಅಂತ ನನ್ನ ಒಂದು ಉದ್ದೇಶ. ಯಾಕೆಂದರೆ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ದೇಶದ್ದೇ ಬೇರೆ ದೇಶಕ್ಕೆ ಹೋಗಿದೆ, ಅವರೆಲ್ಲ ಅದನ್ನು ಅಳವಡಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ಇಲ್ಲಿಗೆ. ಸೊ ಅದಕ್ಕೆ ನಾವೇ ನಾವು ಕಣ್ಣು ಮುಚ್ಕೊಂಡು ಕೂತಿದ್ವೋ ಅಥವಾ ಏನೋ ಗೊತ್ತಿಲ್ಲ, ಅದರಲ್ಲಿ ಇರೋ ಎನರ್ಜಿ ಬೇಕೇ ಬೇಕಲ್ವ, ಅದನ್ನು ನಾವು ಗಮನಿಸಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನನ್ನ ಒಂದು ಬೈಕ್. ರಮೇಶ್ ತೇರದಾಳ್ ಅವರೇ, ತಮ್ಮ ಹಲವು ಕಲಾಕೃತಿಗಳ ಬಗ್ಗೆ, ತಮ್ಮ ಜೀವನದ ಅನುಭವದ ಬಗ್ಗೆ ತಿಳಿಸಿದ್ದೀರಿ. ಮತ್ತಷ್ಟು ತಾವು ಜೀವನದಲ್ಲಿ ಸಾಧನೆ ಮಾಡಿ ಅಂತ ಹಾರೈಸ್ತಾ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ವಂದನೆಗಳನ್ನು ಸಲ್ಲಿಸ್ತೀವಿ. ನಮಸ್ಕಾರ. ವೀಕ್ಷಕರೇ, ಇನ್ನು ಮುಂದೆ ರೈತರಿಗೆ ಮಾಹಿತಿ. ಮಾಗಿದ ಕಾಂಪೋಸ್ಟ್ ಗೊಬ್ಬರದ ಗುಣಲಕ್ಷಣಗಳು. ರೈತ ಬಾಂಧವರು ತಮ್ಮ ಜಮೀನುಗಳಿಗೆ ಯಾವಾಗಲೂ ಚೆನ್ನಾಗಿ ಮಾಗಿರುವ ಕಾಂಪೋಸ್ಟ್ ಗೊಬ್ಬರವನ್ನು ಗುರುತಿಸಿ ಬೆಳೆ ಇಡುವುದಕ್ಕೆ 2-3 ವಾರಗಳಿಗೆ ಮುಂಚಿತವಾಗಿ ಬೆಳೆಗಳಿಗೆ ಉಪಯೋಗಿಸುವುದು ಉತ್ತಮ. ಇಲ್ಲವಾದಲ್ಲಿ ಬೆಳೆಗಳಿಗೆ ಹಾನಿ, ಅಂದರೆ ಸಾರಜನಕದ ಕೊರತೆ, ಭಾರಿ ಲೋಹಗಳ ನಂಜಾಗುವಿಕೆ, ಪೂರ್ತಿ ಮಾಗಿರದ ಗೊಬ್ಬರದಿಂದ ಉತ್ಪತ್ತಿಯಾಗುವ ಸಂಭವ ಇರುವುದರಿಂದ ಕಳಿಯದಿರುವ ಕಾಂಪೋಸ್ಟ್ ಗೊಬ್ಬರದಲ್ಲಿರಬಹುದಾದ ಸಸ್ಯ ಹಾಗೂ ಪದಾರ್ಥಗಳು ಬಿತ್ತಿದ ಬೀಜಗಳ ಮೊಳಕೆಯೊಡೆಯುವುದನ್ನು ತಡೆಗಟ್ಟುತ್ತವೆ. ಇದರಿಂದ ಬೆಳೆಯ ಇಳುವರಿ ಕಡಿಮೆಯಾಗುತ್ತದೆ.
ಆದ್ದರಿಂದ ಕಾಂಪೋಸ್ಟ್ ತಯಾರಿಸುವಲ್ಲಿ ಚೆನ್ನಾಗಿ ಮಾಗಿರುವುದನ್ನು ಗುರುತಿಸಿ ಬೆಳೆಗೆ ಉಪಯೋಗಿಸಬೇಕು. ಮಾಗಿದ ಕಾಂಪೋಸ್ಟ್ ಗುರುತಿಸಲು ಕೆಲವು ಸೂಚನೆಗಳು. ಚೆನ್ನಾಗಿ ಮಾಗಿದ ಕಾಂಪೋಸ್ಟ್ ಗೊಬ್ಬರದಲ್ಲಿ ಉಷ್ಣಾಂಶವು ಸ್ಥಿರವಾಗಿರುತ್ತದೆ ಹಾಗೂ ದುರ್ವಾಸನೆ ಇರುವುದಿಲ್ಲ. ಬಣ್ಣ ಕಂದುಯುಕ್ತ ಕಪ್ಪು ಅಥವಾ ಕಪ್ಪು. ರಸಸಾರ ರಾಸಾಯನಿಕವಾಗಿ 7 ಹತ್ತಿರವಿರುತ್ತದೆ ಹಾಗೂ ಇಂಗಾಲ ಮತ್ತು ಸಾರಜನಕದ ಅನುಪಾತ 1:20 1:20 ಕಡಿಮೆ ಇರುತ್ತದೆ. ಮಾಗಿದ ಕಾಂಪೋಸ್ಟ್ ಅನ್ನು ತೇವಾಂಶವಿಲ್ಲದ ಹಾಗೂ ತಂಪಾಗಿರುವ ಪ್ರದೇಶಗಳಲ್ಲಿ ಶೇಖರಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ. ಇನ್ನು ಮುಂದೆ ಪ್ರಕಟಣೆ. ಕರ್ನಾಟಕ ರಾಜ್ಯ ಮಕ್ಕಳ ಕಲ್ಯಾಣ ಸಮಿತಿಯು 2005 ಸಾಲಿನ ಮಕ್ಕಳ ವಿವಿಧ ಸಾಹಸ ಪುರಸ್ಕಾರಗಳಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕ 2005 ಸೆಪ್ಟೆಂಬರ್ 15 ಆಗಿದ್ದು ಈ ದಿನಾಂಕಕ್ಕೆ 6 ವರ್ಷಕ್ಕಿಂತ ಮೇಲ್ಪಟ್ಟ ಹಾಗೂ 18 ವರ್ಷ ಮೀರದ ಬಾಲಕ ಬಾಲಕಿಯರು ಈ ಪುರಸ್ಕಾರಗಳಿಗೆ ಅರ್ಜಿ ಸಲ್ಲಿಸಬಹುದು. 2004 ಜುಲೈ 1 2005 ಜೂನ್ 30 ಅವಧಿಯೊಳಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಯಾವುದೇ ಮಹತ್ವದ ಸಾಹಸ ಕಾರ್ಯದಲ್ಲಿ ಗುರುತರ ಸಾಧನೆಯನ್ನು ಮಾಡಿರಬೇಕು. ಹೆಚ್ಚಿನ ವಿವರಗಳು ಹಾಗೂ ಅರ್ಜಿ ನಮೂನೆಗಳಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಕರ್ನಾಟಕ ರಾಜ್ಯ ಮಕ್ಕಳ ಕಲ್ಯಾಣ ಸಮಿತಿ, ಶಿಶು ರಕ್ಷಾ, ನಂಬರ್ 135, 3ನೇ ಅಡ್ಡರಸ್ತೆ, ನಂದಿದುರ್ಗ ರಸ್ತೆ, ಜಯಮಹಲ್, ಬೆಂಗಳೂರು 560046. ದೂರವಾಣಿ ಸಂಖ್ಯೆ 0802333086 ಅಥವಾ 2292258. ಮೈಸೂರು ಜಿಲ್ಲೆಯ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಶುಲ್ಕ ವಿನಾಯಿತಿಯನ್ನು ಪಡೆಯಲು ಅರ್ಹರಿರುತ್ತಾರೆ. 2005-06 ಸಾಲಿಗೆ ಆದಾಯ ಮಿತಿ 11,000 ರೂಪಾಯಿಗಳಿಗಿಂತ ಕಡಿಮೆ ಇರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಕಾಲೇಜಿನ ಮುಖಾಂತರ ಶುಲ್ಕ ವಿನಾಯಿತಿಯ ಪ್ರಸ್ತಾವನೆಯನ್ನು ಕಳುಹಿಸಬೇಕಾದ ವಿಳಾಸ: ಹಿಂದುಳಿದ ವರ್ಗಗಳ ಮತ್ತು ಅಲ್ಪಸಂಖ್ಯಾತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳವರ ಕಚೇರಿ, ಕೊಠಡಿ ಸಂಖ್ಯೆ 14, ಮೈಸೂರು ಜಿಲ್ಲೆ, ಮೈಸೂರು. ಇನ್ನು ದಿನಚರಿ. ಆರೋಗ್ಯ ದಾಸೋಹದ ವತಿಯಿಂದ ಹೋಮಿಯೋಪತಿಕ್ ಉಚಿತ ಚಿಕಿತ್ಸಾ ಶಿಬಿರ 10:00 4:00. ಸ್ಥಳ: ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ದೇವಗೆರೆ ಗ್ರಾಮ, ಕುಂಬಳಗೋಡು ಸಮೀಪ, ಬೆಂಗಳೂರು. ದಿ ಅಮೆರಿಕನ್ ಕಾರ್ನರ್ ವತಿಯಿಂದ ದೃಷ್ಟಿದೋಷಕ್ಕೆ ಸಂಬಂಧಿಸಿದ ವಿಚಾರಗಳ ಬಗ್ಗೆ ಸಂವಾದ 5:00. ಸ್ಥಳ: ಇಎಸ್ ವೆಂಕಟರಾಮಯ್ಯ ಸಭಾಂಗಣ, ಭಾರತೀಯ ವಿದ್ಯಾಭವನ, ರೇಸ್ ಕೋರ್ಸ್ ರಸ್ತೆ, ಬೆಂಗಳೂರು. ಕಲ್ಪತರು ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಮನೆ ಮನೆಗಳಲ್ಲಿ ಸಾಂಸ್ಕೃತಿಕ ಸೌರಭ 6:30. ಸ್ಥಳ: ಶ್ಯಾಮಲಾ ಧರಣೀಂದ್ರ ಅವರ ಮನೆ, ಲಕ್ಷ್ಮೀ ಎಲೆಕ್ಟ್ರಿಕಲ್ಸ್ ಹಿಂಭಾಗ, ಸೋಮೇಶ್ವರಪುರಂ ಮುಖ್ಯರಸ್ತೆ, ತುಮಕೂರು. ವೀಕ್ಷಕರೇ, ನಾಳಿನ ಬೆಳಗು ಕಾರ್ಯಕ್ರಮದ ಅತಿಥಿ ಹಿರಿಯ ಸಾಹಿತಿಗಳಾದ HM ಮರಳುಸಿದ್ದಯ್ಯ ಅವರು. ಪ್ರತಿದಿನದ ಬೆಳಗು ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ನಮಸ್ಕಾರ.